ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುನಿಲ್ ಸರಿಸಂಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯ ಸೆಕೆಂಡ್ ಫೇಸ್ ಮತದಾನ ಶುಕ್ರವಾರ ನಡೆದಿದೆ ಹದಿಮೂರು ರಾಜ್ಯಗಳಲ್ಲಿ ಎಂಬತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗಾಗಿ ಹದಿನಾರು ಕೋಟಿ ಮತದಾರರು ಅರ್ಹರಾಗಿದ್ದರು ಇದಕ್ಕೆ ಇದರಲ್ಲಿ ಅರುವತ್ನಾಲ್ಕು ಪರ್ಸೆಂಟ್ ಮತದಾನವಾಗಿದೆ ಒಂದು ರೀತಿ ನೋಡ್ತಾ ಇದ್ದರೆ ಮೊದಲ ಫೇಸ್ನಲ್ಲಿ ಏನು ಮೂರು ಪಾಯಿಂಟ್ ಸಮಥಿಂಗು ಮತದಾನ ಕಡಿಮೆ ಆಗಿತ್ತು ಆ ಪ್ರಮಾಣಿ ಕಂಟಿನ್ಯೂ ಆಗ್ತಾ ಈ ಸಲ ಮತ್ತು ಆರು ಪರ್ಸೆಂಟಷ್ಟು ಮತದಾನ ಕಡಿಮೆ ಆಗಿದೆ ಕಳೆದ ಬಾರಿ ಹೋಲಿಸಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಯಾವ ದಿಕ್ಕಿನಡೆ ಕರ್ಕೊಂಡು ಹೋಗ್ತಾ ಇದೆ ಮೋದಿ ವೇವ್ ಮತ್ತೊಮ್ಮೆ ಮೋದಿ ಮೂರನೇ ಬಾರಿ ಮೋದಿ ಅನ್ನೋದು ಕಂಟಿನ್ಯೂ ಹೆಲ್ಪ್ ಆಗ್ತಾ ಇದೆಯಾ ಅಥವಾ ಇಂಡಿಯಾ ಬ್ಲಾಕ್ ಏನು ಇಂಡಿಯಾ ಘಟಬಂಧನ್ ಈ ಬಾರಿ ಅತ್ಯಂತ ಪ್ರತಿಸ್ಪರ್ಧ ಹೊಡ್ತಾ ಇದೆ ಮೋದಿ ಎನ್ ಡಿ ಎ ಅವ್ರಿಗೆ ಅದು ಸಶಕ್ತವಾಗ್ತಾ ಸರ್ಕಾರ ಹೆಚ್ಚಿಸಲಿಕ್ಕೆ ಯಾವ ಅಂಶಗಳು ಯಾವ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತವೆ ಅಂತ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಾಸು ಎಚ್ ವಿ ವಾಸು ಕಾರ್ಯಕ್ರಮಕ್ಕೆ ಸ್ವಂತ ಸೆಕೆಂಡ್ ಫೇಸ್ ಇಲೆಕ್ಷನ್ ಆಗಿದೆ ಹದಿಮೂರು ರಾಜ್ಯಗಳಲ್ಲಿ ಮತದಾನ ಆಗಿದೆ ಆಲ್ಮೋಸ್ಟ್ ಎಲ್ಲ ಕಡೆ ಶಾಂತಿಯುತ ಮತದಾನವಾಗಿದೆ ಕರ್ನಾಟಕ ಹೊರತು ಮತ್ತು ಜಮ್ಮು ಕಾಶ್ಮೀರ ಹೊರತುಪಡಿಸಿದರೆ ಎಲ್ಲಿಯೂ ಮತದಗಳ ಪ್ರಮಾಣ ಹೆಚ್ಚು ಕಂಡು ಬಂದಿಲ್ಲ ತುಂಬ ಖುಷಿತ ಕಂಡು ಬಂದಿದೆ ಮೊದಲು ನಾವು ಹೇಳಬೇಕಂದ್ರೆ ಕೇರಳದಲ್ಲಿ ಯಾಕಂದರೆ ವಿದ್ಯಾವಂತ ನಾಡು ಅಂತ ಹೇಳ್ತೀವಿ ಹೈಯೆಸ್ಟ್ ಎಜುಕೇಷನ್ ರೇಷಿಯೋ ಇದೆ ಹ್ಯೂಮನ್ ಇಂಡೆಕ್ಸಲ್ಲಿ ತುಂಬ ಮುಂದಿದೆ ಕೇರಳ ಹತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ವೋಟ್ಗಳು ಪ್ರಮಾಣ ಕಳುಹಿದೆ ಏನು ಏನು ಇದು ಸಿಂಡಿ ಸಿಂಬಾಲಿಕ್ ಇದು ಅಂದರೆ ಈ ಚುನಾವಣೆ ಏನು ನಡೀತಿದೆ ಈ ಚುನಾವಣೆ ಡೆಲ್ಲಿಯಲ್ಲಿ ಯಾರು ಆಳಬೇಕು ಅಂತನ್ನೋದನ್ನು ನಿರ್ಧಾರ ಮಾಡುವಂಥ ಚುನಾವಣೆ ಆಗಿದೆ ಮತ್ತು ಅದರಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಕೆಲವು ಬಿಟ್ಟರೆ ಬಿ ಜೆ ಡಿ ವೈ ಎಸ್ ಆರ್ ಸಿ ಪಿ ಈ ರೀತಿಯ ಕೆಲವು ಪಕ್ಷಗಳನ್ನು ಬಿಟ್ಟರೆ ಇಡೀ ದೇಶದ ಬಹುತೇಕ ರಾಜಕೀಯ ಶಕ್ತಿಗಳು ಮತ್ತು ಪಕ್ಷಗಳು ಒಂದಲ್ಲ ಒಂದು ಕಡೆಗೆ ಸೈಡ್ ತಗೊಂಡಾಗಿದೆ ಆದರೆ ಕೇರಳದ ಒಂದು ಪೆಕ್ಯುಲಿಯರ್ ಸಿಚುವೇಷನ್ ಏನು ಅಂತಂದರೆ ಇವೆರಡೂ ಕಡೆಗಿರುವ ಅಥವಾ ಮೂರನೇ ಕಡೆಗಿರುವ ಈಗ ನೀವು ತಮಿಳ್ನಾಡಲ್ಲಿ ತೆಗೆದುಕೊಂಡ್ರೆ ಒಂದು ಮೂರು ಥರದ ಜನ ಅಲ್ಲಿ ಆದರೆ ಕೇರಳದಲ್ಲಿ ಹಂಗಿಲ್ಲ ಕೇರಳದಲ್ಲಿ ಪ್ರಧಾನವಾಗಿ ಎರಡು ಥರದ ಜನವೇ ಇದ್ದಾರೆ ಅಂದರೆ ಇಬ್ಬರೂ ಕೂಡ ನರೇಂದ್ರ ಮೋದಿಯವರ ಮತ್ತಿನ್ನೊಂದು ಸರಿ ಬರಬಾರ್ದು ಅಂತ ಬಯಸುವಂಥವ್ರೆ ಇಂಡಿಯಾ ಮೈತ್ರಿ ಕೂಟದಲ್ಲಿರ್ತಕ್ಕಂಥವರೇ ಇದ್ದಾರೆ ಹಾಗಾಗಿ ಬೋ ಅಲ್ಲಿನ ಜನರಿಗೆ ಇದ್ರ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಅಂತ ನಾವು ಅಂದ್ಕೊಳ್ಬೋದು ಹಂಗಾಗಿ ಕೇರಳ ಅಷ್ಟು ಇಟ್ ಇಸ್ ನಾಟ್ ಇಟ್ ಇಸ್ ಇಮ್ಮೆಟೀರಿಯಲ್ ಒಂದು ವೇಳೆ ಕೇರಳದ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ಆಸಕ್ತಿ ಕಳಿಸ್ ಕಳೆದುಕೊಂಡಿದ್ರೆ ಆವಾಗ ಅದು ಸಿಗ್ನಿಫಿಕೆಂಟ್ ಅದು ಎಲ್ ಡಿ ಎಫ್ ಅಥವಾ ಯು ಡಿ ಎಫ್ ನಡುವೆ ಯಾರ ಪರ ಯಾರ ಪರ ಅಥವಾ ವಿರುದ್ಧದ ಧೋರಣೆ ಅದು ಅಂತ ನಾವು ನೋಡ್ಬೋದಾಗಿತ್ತು ಈಗ ಹಂಗಿಲ್ಲ ಹಂಗಾಗಿ ಕೇರಳ ದರ್ಬಾರ್ ಮಾಡಲಿ ಅದು ಡಿಫ್ರೆನ್ಸ್ ಇಲ್ಲ ಯಾರು ದರ್ಬಾರ್ ಮಾಡಿದ್ರು ನಮ್ಮ ಪ್ರತಿನಿಧಿಗಳು ಅಲ್ಲಿ ಇದ್ದೇ ಇರ್ತಾರೆ ಇದ್ದೇ ಇರ್ತಾರೆ ಅಂತ ಹೌದೌದು ಹಂಗಾಗಿ ಕೇರಳದಷ್ಟು ನಾಟ್ ಸೊ ಸಿಗ್ನಿಫಿಕೆಂಟ್ ಬಟ್ ಅದನ್ನು ಬಿಟ್ಟರೆ ನಿಮಗೆ ಇನ್ನೂ ಅತ್ಯಂತ ಹೆಚ್ಚು ಮತ ಪ್ರಮಾಣ ಕಡಿಮೆ ಆಗಿರೋದು ಮಧ್ಯ ಪ್ರದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಉತ್ತರ ಪ್ರದೇಶದಲ್ಲಿ ಮಣಿಪುರ ಕೋರ್ಸ್ ಮಣಿಪುರದಲ್ಲಿ ಈ ಸರಿ ಮತ ಪ್ರಮಾಣ ಕಡಿಮೆ ಆಗಿದ್ರೆ ಜನ ಬಹಿಷ್ಕಾರ ಆಗ್ತೀವಿ ಅಂತ ಹೇಳಿದರೆ ದಟ್ ಈಸ್ ಅಂಡರ್ಸ್ಟ್ಯಾಂಡಬಲ್ ಸೊ ಈ ರೀತಿಯ ಬಿಹಾರ ಅಸ್ಸಾಂ ಈ ಥರ ಒಂದಾದ್ಮೇಲೆ ಒಂದು ರಾಜ್ಯಗಳಿಗೆ ಹೋಗೋಣ ಅನ್ಸತ್ತೆ ವಾಸು ಪ್ರತಿ ರಾಜ್ಯಕ್ಕೂ ಕೇರಳ ಯಾಕೆ ಪ್ರತಿಭಾಗ ಆಗ್ತದೆ ಉಡ್ಕೊಂಡ್ರು ಅಂದರೆ ಇದೇ ಕಾರಣಕ್ಕಾಗಿ ಕೆ ದೆಹಲಿಯಲ್ಲಿ ಯಾರು ಆಳಿದ್ರು ನಮ್ಗೆ ಅದು ಸಂಬಂಧಿಲ್ಲ ಅನ್ನೋ ಒಂದು ನಿರಾಸಕ್ತಿ ಮತದಾರರಲ್ಲಿ ಕಂಡು ಇರೋದು ಈ ನಂಬರ್ಗಳೇ ಸ್ಪಷ್ಟವಾಗುತ್ತೆ ಅದನ್ನು ಓವರ್ ಆಲ್ಗೆ ಬಂದರೆ ನಾವು ಮೊದಲ ಫೇಸಲ್ಲೂ ಮತದಾರರ ನಿರಾಸಕ್ತಿ ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು ಎರಡನೇ ಫೇಸಲ್ಲೂ ಅದು ಇನ್ನೂ ಹೆಚ್ಚಿಗೆ ಕಂಡು ಬರ್ತಾ ಇದೆ ಅದು ಎಸ್ಪೆಷಲಿ ಎಲ್ಲಿ ಬಿ ಜೆ ಪಿಯ ತನ್ನ ಸಾಂಪ್ರದಾಯಿಕವಾಗಿ ಶಕ್ತಿಯನ್ನು ಹೊಂದಿದೆ ಕಳೆದ ಎರಡು ಚುನಾವಣೆಗಳಲ್ಲೂ ಸಂಪೂರ್ಣವಾಗಿ ಎಲ್ಲ ಸೀಟ್ಗಳಲ್ಲೂ ತನ್ನ ಸಾಮ್ರಾಜ್ಯ ಸ್ಥಾಪಿಸಿದೆ ಇದು ಮಧ್ಯ ಪ್ರ ರಾಜಸ್ಥಾನ ಇರ್ಬೋದು ಅಥವಾ ಉತ್ತರ ಪ್ರದೇಶ ಇರ್ಬೋದು ಅಲ್ಲಿ ತುಂಬ ಬಿಹಾರ್ ಇರ್ಬೋದು ಮತಗಳ ಪ್ರಮಾಣ ತುಂಬ ಕಡಿಮೆ ಆಗಿದೆ ಓವರ್ ಆಲ್ ನೋಡ್ತಾ ಇದ್ದರೆ ಆರು ಪರ್ಸೆಂಟಷ್ಟು ಕಡಿಮೆ ಇದು ಇಡೀ ಒಂದು ಚುನಾವಣೆಯ ದಿಕ್ಕನ್ನೇ ಬದಲಿಸುವ ಸಾಮರ್ಥ್ಯ ಇರುವಷ್ಟು ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿರೋದು ಇದು ಏನನ್ನ ತೋರಿಸ್ತಾ ಇದೆ ಅನ್ಸುತ್ತೆ ಹೌದು ಆರು ಪರ್ಸೆಂಟ್ ಜನ ಮತಗಟ್ಟೆಗೆ ಬಂದೇ ಇಲ್ಲ ಅಂತ ಅನ್ನೋದು ಯಾವಾಗ ಅದು ಡೆಮಾಕ್ರೆಸಿಯಲ್ಲಿ ಹೀಗಿರಬೇಕ ಅನ್ನೋ ಚರ್ಚೆ ಆಚೆಗೆ ಚುನಾವಣೆಯ ಫಲಿತಾಂಶದ ಮೇಲೆ ನಿರ್ಧಾರ ಮಾಡೋದು ಆರು ಪರ್ಸೆಂಟ್ ಜನ ಯಾರು ಯಾಕೆ ಅವ್ರು ಬಂದಿಲ್ಲ ಬಂದಿದ್ದರೆ ಅವ್ರು ಯಾರು ವೋಟ್ ಹಾಕಿರ್ತಾ ಇದ್ದರು ಇದು ಮುಖ್ಯ ಸೊ ಆರು ಪರ್ಸೆಂಟಲ್ಲಿ ಎಲೆಕ್ಷನ್ ತೀರ್ಮಾನ ಆಗೋಗುತ್ತೆ ತುಂಬ ಎಲೆಕ್ಷನ್ ಹಾಗಾಗಿ ಆರು ಪರ್ಸೆಂಟು ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ನೀವು ತೆಗೆದುಕೊಂಡ್ರೆ ಬಹುತೇಕ ಅರವತ್ತು ಸಾವಿರದಿಂದ ನಿಮಗೆ ಒಂದು ಲಕ್ಷ ತನಕ ತೊಂಬತ್ತು ಸಾವಿರದ ತನಕ ಹೌದೌದು ಉತ್ತರ ಪ್ರದೇಶದಲ್ಲಿ ಒಂದೊಂದು ಲೋಕಸಭಾ ಕ್ಷೇತ್ರದಲ್ಲಿ ನಮಗಿಂತ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅಲ್ಲಿ ಹಂಗಾಗಿ ಇದು ತುಂಬ ದೊಡ್ಡ ಸಂಖ್ಯೆ ಅಷ್ಟು ಜನ ಕಳಿಸ್ತರಿಗೆ ಹೋಲ್ಸರಿ ನಿಮಗೆ ಒಂದು ಒಂದು ಕಾಲು ಒಂದೂವರೆ ಲಕ್ಷ ಜನ ಅವ್ರು ಬಂದಿಲ್ಲ ಮತಗಟ್ಟೆಗೆ ಅಂತ ಹಂಗಾಗಿ ಏನದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲ್ಸೋದು ಯಾಕಂದ್ರೆ ನಾವು ಇದನ್ನು ಮಾತಾಡ್ತಾ ಇರೋದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸ್ದೆ ಸೊ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದರೆ ಜನರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಂಥ ಒಂದು ಫ್ಯಾಕ್ಟ್ರಿ ಏನಿತ್ತು ಯಾವುದನ್ನು ಮೋದಿ ಅಲೆ ಅಂತ ಕರೀಲಾಗ್ತಾ ಇದೆ ಅದರ ಕುರಿತಾದಂಥ ನಿರಾಸಕ್ತಿ ಇದಿರಬಹುದು ಅನ್ನೋದು ಕೇವಲ ಮತ ಪ್ರಮಾಣದ ವಿಚಾರದಲ್ಲಿ ಮಾತ್ರ ಗೊತ್ತಾಗ್ತಿಲ್ಲ ಅದು ಬಿ ಜೆ ಪಿಯ ಎಲೆಕ್ಟ್ರಲ್ ಕ್ಯಾಂಪೇನ್ ನಡೀತಾ ಇರೋವಂಥ ರೀತಿ ಬಿ ಜೆ ಪಿಗೆ ಒಬ್ಬರೇ ಸ್ಟಾರ್ ಕ್ಯಾಂಪೇನರು ಮತ್ತು ಅವ್ರ ಸುತ್ತನೇ ಇನ್ಫ್ಯಾಕ್ಟ್ ಇಡೀ ಕ್ಯಾಂಪೇ ಚುನಾವಣೆ ಕ್ಯಾಂಪೇನ್ ಮಾತ್ರ ಅಲ್ಲ ಚುನಾವಣೆನೇ ಅವ್ರಿಗೋಸ್ಕರ ಯಾವ್ಯಾವ ಫೇಸ್ ಎಲ್ಲೆಲ್ಲಿ ನಾವು ಮಾಡಬೇಕು ಅಂತ ಮಾಡಲಾಗ್ತಾ ಇದೆ ಹಾಗಿದ ಮೇಲೆ ಅವರು ಚುನಾವಣಾ ರ್ಯಾಲಿಗಳಲ್ಲಿ ಅವ್ರು ಮಾತಾಡ್ತಾ ಇರೋಂಥ ರೀತಿ ಅವ್ರು ಬಳಸ್ತಾಯಿರುವಂಥ ಭಾಷೆ ಅವರು ಕೈಗೆತ್ಕೊಳ್ತಾ ಇರ್ತಕ್ಕಂಥ ಸಂಗತಿಗಳು ಇವೆಲ್ಲವೂ ಕೂಡ ಡೆಲ್ಲಿಯ ಕುರ್ಜಿ ಕದಲ್ತಾ ಇರೋದರ ಸೂಚನೆ ಅಂತ ಭಾಳ ಸ್ಪಷ್ಟವಾಗಿ ಅನ್ನಿಸ್ತದೆ ಅಂದರೆ ಮತದಾರರ ಇದು ನಕಾರಾತ್ಮಕವಾಗಿ ಬಿ ಜೆ ಪಿಗೆ ನಕಾರಾತ್ಮಕ ಕಂಡು ಬರ್ತಾ ಇರೋದು ಮೊದಲ ಹಂತದಲ್ಲಿ ಸ್ಪಷ್ಟವಾಗಿತ್ತು ಅದೇ ಕಾರಣಕ್ಕಾಗಿ ಮೋದಿಯವರು ಮತ್ತೆ ತಮ್ಮ ಏನು ಪಾರಂಪರಿಕ ಹಿಂದೂ ಮುಸ್ಲಿಮ್ ಅನ್ನೋ ಇದಕ್ಕೆ ಬಂದರು ಆದರೆ ಇಲ್ಲಿ ಮುಖ್ಯವಾಗಿ ನಮಗೆ ಅನ್ನಿಸ್ತಾ ಇರೋದು ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ ಏನು ನ್ಯಾಯ ಅಂತಿದೆ ಅವರು ರಿಸರ್ವೇಷನ್ ಸಾರಿ ಸರ್ವೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಜಾತಿಯ ಸಮಯ ಜಾತಿ ಗಣ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಮಹಿಳೆಯರಿಗೆ ಒಂದು ಲಕ್ಷ ಮಹಾಲಕ್ಷ್ಮಿ ಯೋಜನೆ ಅಡಿ ಕೊಡ್ತೇವೆ ಅಂತ ಹೇಳ್ತಾರೆ ಈ ಯೋಜನೆಗಳು ತಲುಪಿದರೆ ಒಟ್ ಏನು ಬಿ ಜೆ ಪಿ ಜೊತೆ ಇದೆ ಆ ಜಂಕ ಬಿಟ್ಟು ಹೋಗುತ್ತೆ ಅನ್ನೋ ಆತಂಕ ಈಗ ಬಿ ಜೆ ಪಿ ಅಥವಾ ನರೇಂದ್ರ ಮೋದಿಯವರು ಸ್ಪಷ್ಟವಾಗಿ ಕಂಡು ಇದೆ ಅದಕ್ಕಾಗಿಯೇ ಅವರು ಮತ್ತೆ ಹಿಂದೂ ಮುಸ್ಲಿಮ್ನ ಇಟ್ಕೊಂಡು ಓ ಬಿ ಸಿ ಅವರು ಇಂದ ಕಸ್ಗೊಂಡು ಮುಸ್ಲಿಮರಿಗೆಲ್ಲ ಲಾಭವನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಮತ್ತು ಘಟಬಂಧನ್ ರೆಡಿ ಆಗ್ತದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು ಇದೇ ಕಾರಣಕ್ಕಂತನ್ಸತ್ತೆ ಈ ನಂಬರ್ಸ್ ಕಂಡ್ರೆ ಕಂಡು ಬಂದ ನಮ್ಮ ಸ್ಪಷ್ಟವಾಗಿ ಡೆಫಿನೆಟ್ಲಿ ಯಾಕಂದರೆ ನಿಮಗೆ ಬರೀ ಅದು ಎಷ್ಟು ವೋಟಿಂಗ್ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಲ್ಲ ಎಲೆಕ್ಷನ್ ರ್ಯಾಲಿಯಲ್ಲಿ ಒಬ್ಬ ಲೀಡರು ಮಾತಿಗೆ ನಿಂತರೆ ಎದುರುಗಡೆ ಇರ್ತಕ್ಕಂಥ ಜನ ಬಹುತೇಕ ಮೊಬಿಲೈಸ್ ಜನನೇ ಇರ್ತಾರೆ ಕರ್ಕೊಂಬಂದಿರ್ತಾರೆ ಅವರೆಲ್ಲರೂ ಪಕ್ಷದ ಕಾರ್ಯಕರ್ತರೇ ಆಗಿರೋದಿಲ್ಲ ಆದರೆ ಪಕ್ಷದ ಕಾರ್ಯಕರ್ತರನ್ನು ದಾಟಿ ಹೇಳ್ತಕ್ಕಂಥ ಮತದಾರ ಸಮೂಹ ಈ ಲೀಡರ್ ಮಾತನ್ನು ಕೇಳೋಕ್ಕೆ ಇದ್ದಾರಾ ಇಲ್ವಾ ಅವರು ಚೇರ್ ಮಾಡ್ತಾರ ಇಲ್ವ ಅದು ಹೆಂಗೆ ಕನೆಕ್ಟ್ ಆಗುತ್ತೆ ಇದ್ರ ಮೇಲೆ ನಿಮಗೆ ಎಲೆಕ್ಷನಲ್ಲೇ ಎಲೆಕ್ಷನ್ ಪ್ರೋಸೆಸಲ್ಲೇ ಗೊತ್ತಾಗ್ಬಿಡುತ್ತೆ ಇನ್ಫ್ಯಾಕ್ಟ್ ನರೇಂದ್ರ ಮೋದಿಯವರ ಜೊತೆಗೆ ಆ ರೀತಿಯಲ್ಲಿ ಜನ ಕನೆಕ್ಟ್ ಆಗ್ತಿದ್ರು ಅವರು ಅಲ್ಲಿ ಎದುರುಗಡೆ ನೆರೆದಿದ್ದಂಥ ಭಾರಿ ದೊಡ್ಡ ಜನಸಮೂಹಕ್ಕೆ ಪ್ರಶ್ನೆಗಳನ್ನು ಹಾಕ್ತಿದ್ರು ಆ ಜನಸಮೂಹ ಅವರಿಗೆ ಉತ್ತರ ಕೊಡ್ತಾಯಿತ್ತು ನಾವು ಕರ್ನಾಟಕದಲ್ಲಿ ಅದನ್ನು ಸಿದ್ದರಾಮಯ್ಯವ್ರ ಜೊತೆಗೊಂಡ್ರೆ ಇದು ಒಂದು ಮಾಸ್ ಲೀಡರ್ಗಳಿಗೆ ಆ ರೀತಿಯಾದಂಥ ಸಾಧ್ಯತೆ ಇರುತ್ತೆ ಆ ಕಮ್ಯುನಿಕೇಷನ್ ಆ ರೀತಿಲಿ ಸಾಧ್ಯತೆ ಇರುತ್ತೆ ಸೊ ಅಲ್ಲಿ ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಏನಾಗುತ್ತೆ ಏನಾಗೋಲ್ಲ ಅಂತ ಸೊ ಇಲ್ಲಿ ವಿಕಾಸ್ನ ಅಚ್ಛೇ ಅಥವಾ ಒಂದು ಹೈಪರ್ ನ್ಯಾಷನಲಿಸಮ್ನ ಸೆಲ್ ಮಾಡ್ತಾ ಇಲ್ಲ ನೀವು ಆಗಲೇ ಹೇಳಿದ್ರಿ ಅವರ ಗುಡ್ ಓಲ್ಡ್ ಏನು ಹಿಂದೂ ಮುಸ್ಲಿಮ್ ಇದು ಅಂತ ಇನ್ಫ್ಯಾಕ್ಟ್ ಹಂಗೆ ಇರಲಿಲ್ಲ ಅಂತ ನನ್ನ ಅನಿಸಿಕೆ ಅದು ಎಲ್ಲ ಸಂದರ್ಭದಲ್ಲೂ ಅದರಲ್ಲಿ ಅಂಡರ್ ಕರೆಂಟ್ ಆಗಿತ್ತು ಬಟ್ ಸ್ಟಿಲ್ ಎರಡು ಸಾವಿರ ಹದಿನಾಲ್ಕರಲ್ಲಿ ಅದು ಒಂದು ಭ್ರಷ್ಟ ಸರ್ಕಾರವನ್ನು ಹೊಡಗಾಕೋ ಅಂತ ಮತ್ತು ನಿಮಗೆ ಒಂದು ಗುಜರಾತ್ ಮಾಡಲನ್ನು ಇಡೀ ದೇಶಕ್ಕೆ ಕೊಡುವಂಥ ಅಚ್ಚೆ ದಿನಗಳನ್ನು ತಂದುಕೊಡುವಂಥ ಭರವಸೆ ಚುನಾವಣೆ ಕ್ಯಾಂಪೇನ್ ಇಟ್ಕೊಳ್ತೀವಿ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಅದರಲ್ಲಿ ಒಂದು ಸಟಲ್ ಆಗಿ ಹಿಂದೂ ಮುಸ್ಲಿಮ್ ವಿಚಾರ ಈ ರೀತಿಯಲ್ಲಿ ತಂದಿದ್ದ ಇದ್ದರೂ ಕೂಡ ಬೇಸಿಕಲಿ ಅದು ಸೈನಿಕರು ಸೈನಿಕರ ಇಪರ್ ನ್ಯಾಷನಲಿಸಮ್ ಅದರದ್ದು ವಿಚಾರ ಆಯಿತು ಅವಾಗಲೂ ಮಧ್ಯ ಮಧ್ಯ ಸಡನ್ನಾಗಿ ತರ್ತಾಯಿದ್ರು ನರೇಂದ್ರ ಮೋದಿಯವರು ಗುಜರಾತ್ನ ಒಂದು ವಿಧಾನಸಭಾ ಎಲೆಕ್ಷನಲ್ಲಿ ನಾವು ಅದನ್ನು ನೋಡ್ತೀವಿ ಇದಕ್ಕಿದ್ದಂಗೆ ಎಲ್ಲಿಂದ ಹಿಂದೂ ಪಾಕಿಸ್ತಾನ ಬಂದ್ಬಿಡುತ್ತೆ ಹಿಂದೂ ಮುಸ್ಲಿಂ ಇಶ್ಯೂ ಬಂದ್ಬಿಡುತ್ತೆ ಬಟ್ ಈ ಸರಿ ಹಂಗಿದ್ ಹಂಗಿಲ್ಲ ಅದರಲ್ಲಿ ಈಗ ಉದಾಹರಣೆಗೆ ನಿಮಗೆ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರದ ಮೊದಲ ಹಂತದ ಚುನಾವಣೆಗೆ ಮುಂಚೆ ನಡೆದಂಥ ಒಂದು ಕ್ಯಾಂಪೇ ಒಂದು ಚುನಾವಣಾ ಪ್ರಚಾರ ಭಾಷಣ ಅದರಲ್ಲಿ ನರೇಂದ್ರ ಮೋದಿಯವರು ನಿಮಗೆ ಚಿಕ್ಕಬಳ್ಳಾಪುರ ಈ ಲೋಕಸಭಾ ಕ್ಷೇತ್ರಕ್ಕೆ ನಾವು ಇಷ್ಟು ಲಕ್ಷ ಮನೆ ಕೊಟ್ಟಿದ್ದೀವಿ ಇಷ್ಟು ಟಾಯ್ಲೆಟ್ ಕೊಟ್ಟಿದ್ದೀವಿ ನಲ್ಲಿ ಹಾಕ್ಸಿದ್ದೀವಿ ಅಂತ ಹೇಳ್ತಾ ಆಫ್ ಅಫ್ಕೋರ್ಸ್ ಇಟ್ ವಾಸ್ ಅ ಬೋರಿಂಗ್ ಸ್ಪೀಚ್ ಬಟ್ ಸ್ಟಿಲ್ ತನ್ನ ಸಾಧನೆ ಮೇಲೆ ಯಾರೋ ಒಬ್ಬರು ಮತ ಕೇಳ್ತಿದ್ದಾರೆ ಅಂತ ಅದನ್ನಷ್ಟು ನಲ್ಲಿ ಹಾಕ್ಸಿರ್ಲಿಲ್ಲ ಅಷ್ಟು ಮನೆ ಕೊಟ್ಟಿರಲಿಲ್ಲ ಅದೆಲ್ಲ ತುಂಬ ಸುಳ್ಳುಗಳಿತ್ತು ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ಬಟ್ ನನ್ನ ಸಾಧನೆ ಇದಪ್ಪ ಅಂತ ಒಬ್ಬ ಪ್ರಧಾನಮಂತ್ರಿ ಹೇಳೋದು ಸಡನ್ನಾಗಿ ಅದಾಗಿ ಅಷ್ಟೊತ್ತಿಗೆ ಮೊದಲನೇ ಫಸ್ಟ್ ಫೇಸು ಕರ್ನಾಟಕದ ಫಸ್ಟ್ ಫೇಸಲ್ಲ ದೇಶದ ಫಸ್ಟ್ ಫೇಸು ನಡೀತು ಮುಗಿದ ಮೇಲೆ ಒಂದು ಆತಂಕಕ್ಕೆ ಒಳಗಾಗಿರೋ ರೀತಿ ಒಳಗಡೆ ಪ್ರಧಾನಿಯವರು ಮಾತಾಡೋಕ್ಕೆ ಶುರು ಮಾಡಿದ್ರು ಅಗೈನ್ ಮತ್ತು ಅದರಲ್ಲಿ ಬೇಸ್ಲೆಸ್ ಆಗಿರುವಂಥ ಆರ್ಗ್ಯುಮೆಂಟ್ಗಳನ್ನು ತೊಗೊಂಬಂದು ಅಂದರೆ ಯಾವ ರೀತಿಯ ಸುಳ್ಳು ಅಂತಂದರೆ ಕಾಂಗ್ರೆಸ್ ತನ್ನ ಮ್ಯಾನಿಫೆಸ್ಟೋನಲ್ಲಿ ವೆಲ್ತ್ ರೀಡಿಸ್ಟ್ರಿಬ್ಯೂಷನ್ ವಿಚಾರನ ಅವರು ಆ ರೀತಿಯಲ್ಲಿ ಮಾತಾಡಿಲ್ಲ ವೆಲ್ತ್ ರಿಡಿಸ್ಟ್ರಿಬ್ಯೂಷನ್ ಎಲ್ಲ ಸರ್ಕಾರರು ಮಾಡುತ್ತೆ ತೆರಿಗೆ ಇರೋದೇ ವೆಲ್ತ್ ಡಿಸ್ಟಿ ರಿಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಅಂದರೆ ನರೇಂದ್ರ ಮೋದಿಯವರು ಇವತ್ತು ಮೋದಿ ಗ್ಯಾರಂಟಿ ಅಂತ ಹೇಳಿ ನಾನು ಮನೆ ಕೊಡ್ತೀನಿ ನಲ್ಲಿ ಕೊಡ್ತೀನಿ ಅಂದರೆ ಇಟ್ ಈಸ್ ಆ್ಯಕ್ಚುಲಿ ವೆಲ್ತ್ ರೀಡಿಸ್ಟ್ರಿಬ್ಯೂಷನ್ನೇ ಅಂದರೆ ಸರ್ಕಾರದ ಜನ ಕೊಡ್ತಾ ಏನೆ ಆದರೆ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನೋಡಿ ಇವತ್ತು ಜಾತಿ ಗಣತಿ ಮುಖಾಂತರ ನಿಮ್ಮತೆ ಇರೋದನ್ನೆಲ್ಲ ಕಿತ್ಕೊಂಡು ಹೋಗಿ ಮುಸ್ಲಿಮರು ಕೊಡ್ತಾರೆ ಅಂತ ಹೇಳೋದು ಮತ್ತು ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಈ ಮುಸ್ಲಿಮರಿಗೆ ಮೀಸಲಾತಿಯನ್ನು ಹೊಸ್ದಾಗಿ ಕೊಡೋದು ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಿಂದ ಇದೆ ದೇವರಾಜರಸ್ರು ಅದನ್ನು ಮುಂದುವರ್ಸಿಯಾರ ವಿರಾಟ್ ಕೊಹ್ಲಿ ಅವರು ನೋಟಿಫಿಕೇಶನ್ ನೋಡಿಸಿ ದೇವೇಗೌಡರು ಅದನ್ನು ಮುಂದುವರಿಸಾರೆ ಇದು ಇದಕ್ಕಿದಂಗೆ ಎಲ್ಲಿಂದ ಹೋಗಂತಪ್ಪ ಇದು ಮುಸ್ಲಿಮರ್ ಮಿಸ್ ಅದು ಕರ್ನಾಟಕ ರೆಫರ್ಮ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅವ್ರದೇ ಸ್ವತಃ ಗುಜರಾತ್ನಲ್ಲೂ ಸಹಿತ ಮುಸ್ಲಿಮರಿಗೆ ಒ ಬಿ ಸಿ ಕೋಟಾ ಕೊಟ್ಟಿದ್ದಾರೆ ಸಣ್ಣ ಸಣ್ಣ ಜಾತಿಗಳಿಗೆ ನಾವು ಕೊಟ್ಟಿದ್ದೀವಿ ಅಂತ ಮೋದಿ ತಾವೇ ಕ್ಲೇಮ್ ಮಾಡ್ಕೊಂಡಿದೆ ಮಾಡ್ಕೊಳ್ತೀವಿ ಅದನ್ನೆಲ್ಲ ಮರೆಸಿ ಇದಕ್ಕಿದಂಗೆ ಇವತ್ತು ಹೊಸದಾಗಿ ಇನ್ನೊಂದು ಕತೆ ಆ್ಯಕ್ಚುಲಿ ಅವರು ಒಂದು ಕತೆ ಒಂದು ನೆರೆಟಿವ್ನ ಪ್ರಜ್ಞಾಪೂರ್ವಕವಾಗಿ ಪುಷ್ ಮಾಡ್ತಿದ್ದಾರೆ ಅಂದ್ರೆ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಭಾಷಣದಲ್ಲಿ ಏನು ಹೇಳ್ತಾರೆ ಅಂತ ಮಾತ್ರ ಅಲ್ಲ ಅದ್ರ ಜೊತೆಗೆ ಎಷ್ಟೋ ಹುಸಿ ಫೇಕ್ ವಾಟ್ಸಪ್ ಮೆಸೇಜ್ಗಳು ಅವರ ಜೊತೆಯಲ್ಲಿ ಪಂಪ್ ಆಗ್ತವೆ ಅಂತ ಸೊ ಅದರಲ್ಲಿ ಊರೂರಿನಲ್ಲಿ ನಿಮ್ದು ಎಲ್ಲ ಕಿತ್ಕೊಂಡ್ಬಿಟ್ಟು ಮುಸ್ಲಿಮರು ಕೊಟ್ಬಿಡ್ತಾರೆ ಅಂತ ಹೇಳ್ಬಿಡೋದು ಸೊ ಇದು ಐ ಮೀನ್ ಭಾಳ ದುರದೃಷ್ಟಕರವಾದ ಬೆಳವಣಿಗೆ ಈ ದೇಶದೊಳಗಡೆ ಆ ರೀತಿಯಲ್ಲಿ ನಡೀತಿದೆ ಆ್ಯಂಡ್ ಇಟ್ ಇಸ್ ಲೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಸೊ ಅದು ಭಾಳ ಅನ್ಸ್ಪರ್ಶ ಹೌದು ಆ ರೀತಿಯಲ್ಲಿದೆ ಮತ್ತು ನೀವು ಹೇಳಿದಂಗೆ ಚಾಲ್ ಲಿಂಕ್ಡ್ ವಿತ್ ದಿ ಫಸ್ಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಫೇಸ್ ಎಲೆಕ್ಷನ್ ಅಲ್ಲ ಸೆಕೆಂಡ್ ಫೇಜ್ದು ಇನ್ನು ಆಗಿದೆ ಇವತ್ತಿಂದ ಇನ್ನು ಏನೇನು ಕಾದಿದ್ಯೋ ನೋಡಬೇಕು ಆದರೆ ಅದು ಅವ್ರಿಗೆ ಗೊತ್ತಿರುತ್ತೆ ಈ ಈ ನಿರಾಸಕ್ತಿ ಯಾಕೆ ಮೂಡಿದೆ ಅಂತ ಹಂಗಾಗಿ ಅದು ಕಾಣಿಸ್ತಿದೆ ರಾಹುಲ್ ಗಾಂಧಿಯವ್ರು ಹಂಗಾಗಿನೇ ನಿಮಗೆ ಸದ್ಯದಲ್ಲಿ ಅವ್ರು ಅಳಬೋದು ವೇದಿಕೆ ಮೇಲೆ ಅಂತ ಹೇಳ್ತಿದ್ದಾರೆ ನೋಡ್ಬೋದು ಏನು ಏನಾಗುತ್ತೆ ಮುಖ್ಯವಾಗಿ ವಿರೋಧ ಪಕ್ಷರು ಅಥವಾ ಸಮ ಸಲ್ ಮತ್ತು ಆ್ಯಕ್ಟಿವಿಸ್ಟ್ಗಳು ಇದ್ದಾರೆ ಅವ್ರು ಅಳಬೋದು ಅಥವಾ ಮುಂದಿನ ದಿನಗಳಲ್ಲಿ ಸೈನಿಕರನ್ನು ಮತ್ತೆ ಚುನಾವಣೆಗೆ ಎಳೆದು ತರ್ಬೋದು ಅಂತ ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವೈಯಕ್ತಿಕವಾಗಿ ಏನೇ ಇರಲಿ ಪ್ರಧಾನಮಂತ್ರಿ ಪದವಿಗೆ ಒಂದು ಘನತೆ ಇರುತ್ತೆ ಒಂದು ಗೌರವ ಇರುತ್ತೆ ಇಡೀ ದೇಶ ಅವರನ್ನು ಆರಾಧಿಸ್ತಿರುತ್ತೆ ಆ ಸಂದರ್ಭದಲ್ಲಿ ಆ ಗೌರವವನ್ನು ಬಿಟ್ಕೊಟ್ಟು ಆ ಘನತೆಯನ್ನು ಬಿಟ್ಕೊಟ್ಟು ಮಾತನಾಡುವುದು ಯಾವುದೇ ವ್ಯಕ್ತಿಗೆ ಸೂಕ್ತ ಅಲ್ಲ ಅದನ್ನು ಅವರು ಅನ್ಸುತ್ತೆ ಅವರಿಗೆ ಚುನಾವಣೆ ನೋ ಆಯೋಗದವ್ರು ನೋಟಿಸ್ ಕೊಡಬೇಕಾಗಿತ್ತು ಚುನಾವಣಾ ಆಯೋಗ ಅಲ್ಲಿಲ್ಲದ ಹಾವಿನಂತಾಗಿದೆ ಅದು ಅದಕ್ಕೆ ಅವರು ಬಿ ಜೆ ಪಿ ಅಧ್ಯಕ್ಷ ನಡ್ಡಾ ಅವ್ರಿಗೆ ನೋಟಿಸ್ ಕಳಿಸಿದ್ದಾರೆ ನಿಮ್ಮ ಸ್ಟಾರ್ ಕ್ಯಾಂಪೇನರ್ ಹೀಗೆ ಅಂತ ಹೆಸರನ್ನು ಹೇಳಿಲ್ಲ ಸಹಿತ ಅಂದರೆ ಭಾರತದ ಚುನಾವಣಾ ಫೀಲ್ಡ್ ಏನಿದೆ ನ್ಯಾಯಸಮ್ಮತವಾಗಿ ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಕೊಡ್ತಾ ಇಲ್ಲ ಅಂದರೆ ಇಲ್ಲೊಂದು ಸ್ಪಷ್ಟವಾಗಿ ಕಂಡು ಇದೆ ಅದರಲ್ಲಿ ಇಷ್ಟೆಲ್ಲ ಇದ್ದರೂ ಈ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾಯಿದ್ರು ನರೇಂದ್ರ ಮೋದಿಯವರು ಮೊದಲಿಂದೆಲ್ಲ ಬಿಟ್ಬಿಡೋಣ ತಮ್ಮ ಹತ್ತು ವರ್ಷದ ಸಾಧನೆ ಮತ್ತು ಮ್ಯಾನಿಫೆಸ್ಟೋ ಮಾತಾಡಬೇಕಾಯಿತು ತಮ್ಮ ಮ್ಯಾನಿಫೆಸ್ಟೋ ಬಿಟ್ಟು ಎದುರಾಳಿ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಅವರ ವೈಫಲ್ಯ ತೋರಿಸ್ತಾ ಇದೆ ಅಂತ ಸಲ್ವಾ ಹೌದು ಒಂದು ಮ್ಯಾನಿಫೆಸ್ಟೋ ವಿಚಾರದಲ್ಲೇ ಬಿ ಜೆ ಪಿಗೆ ಒಂದು ಧೋರಣೆ ಇದೆ ಅದು ಮ್ಯಾನಿಫೆಸ್ಟೋ ಅವರು ಏನು ಕೆಲಸ ಮಾಡೋಕ್ಕೆ ಹೋಗ್ತಾರೆ ಅನ್ನುವುದರ ಒಂದು ಮುನ್ನೋಟ ಅಥವಾ ಡಾಕ್ಯುಮೆಂಟ್ ಆಗಿದ್ದಿಲ್ಲ ಯಾವಾಗಲೂ ಅದನ್ನು ಅವರು ಕೆಲವು ಘೋಷಣೆಗಳ ರೂಪದಲ್ಲಿ ಎಲ್ಲ ಟೈಮಲ್ಲೂ ಹೇಳ್ತಾ ಬಂದಿದ್ದಾರೆ ಅಚ್ ದಿನ್ ವಾಸ್ ದಟ್ ವಾಸ್ ಅ ಸ್ಲೋಗನ್ ಆಫ್ ದಟ್ ಕೈಂಡ್ ಸೊ ಈ ಥರದಲ್ಲಿ ಅಂದರೆ ಒಂದೊಂದು ಸಮುದಾಯಕ್ಕೂ ಒಂದೊಂದು ಕ್ಷೇತ್ರಕ್ಕೂ ನಾವು ಇಂಥದ್ದು ಮಾಡೋಕ್ಕೆ ಹೊರಟಿದ್ದೀವಿ ಅಂತ ಹೇಳಬೇಕು ಅದು ಅಂಥದ್ರ ಬಗ್ಗೆನೇ ನಿಮಗೆ ಒಂದು ಗಾಂಭೀರ್ಯ ಇಲ್ಲದೇ ಇದ್ದಾಗ ಅದ್ರ ಬಗ್ಗೆ ನಿಮಗೆ ಅದನ್ನು ಹೇಳ್ಕೊಳ್ಬೋದು ಅಂತ ಅನ್ನಿಸ್ದೇ ಇದ್ದಾಗ ನ್ಯಾಚುರಲಿ ನೀವು ಎಲ್ಲೋ ನಿಮಗೆ ಏನೋ ಅಸ್ತ್ರ ಸಿಗ್ಬೋದು ಅಂತ ಹುಡುಕ್ತೀರಿ ಸೊ ಅಂಥ ಅಸ್ತ್ರ ಅವ್ರಿಗೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಒಳಗಡೆ ಸಿಕ್ತು ಬಟ್ ಅಫ್ಕೋರ್ಸ್ ಈ ಅಸ್ತ್ರವನ್ನು ಭಾರಿ ಬಲವಾಗಿ ನರೇಂದ್ರ ಮೋದಿಯವರು ಪ್ರಯೋಗಿಸುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆ ಮೂರ್ನಾಲ್ಕು ದಿನ ಆ್ಯಬ್ಸೆಂಟ್ ಇದ್ದರು ಅವರಿಗೆ ಬಹುಶಃ ಅನಾರೋಗ್ಯದ ಕಾರಣಕ್ಕೂ ಏನೋ ಒಂದು ಬಹುಶಃ ಕ್ಯಾಂಪೇನು ಚೇಂಜ್ ಮಾಡೋದು ಫಿಕ್ಸ್ ಪ್ರಕಾರ ಅವರು ಅನಾರೋಗ್ಯದಿಂದ ದಿನ ದಿನ ಮಾಡಿದ್ರು ಅಂತ ಅದು ಮುಗಿಸಿ ಅಮರಾವತಿಗೆ ಬಂದಾಗ ರಾಹುಲ್ ಗಾಂಧಿ ಅವರು ಏನಾದರೂ ಅದಕ್ಕೆ ಶೇಕ್ ಆಗಿರ್ಬೋದಾ ಅಂತ ನೋಡಿದ್ರೆ ರಾಹುಲ್ ಗಾಂಧಿ ಅದನ್ನು ಇನ್ನೂ ಭಾಳ ಸ್ಪಷ್ಟವಾದ ರೀತಿಯಲ್ಲಿ ಮುಂದಿಟ್ಟರು ಮುಂದಿಟ್ಟಿದ್ದು ಮಾತ್ರ ಅಲ್ಲ ಆ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ರು ಅಂದರೆ ಈ ಹದಿನೈದು ಇಪ್ಪತ್ತು ಜನ ಅರಪ್ಪತಿ ಅಂತ ಹೇಳ್ತಾರೆ ಅರಪ್ಪತಿ ನಿಮ್ಗೆ ಹಿಂದಿ ಚೆನ್ನಾಗಿ ಗೊತ್ತಿರುತ್ತೆ ನಾನು ಫಸ್ಟ್ ಅರಪ್ಪತಿ ಅಂತ ಅಂದರೆ ಏನು ಅಂತಂದರೆ ಹಾಂ ಗೋಟ್ಯಾಧಿಪತಿಗಳು ಆ ಗೋಟ್ಯಾಧಿಪತಿಗಳಿಗೆ ಹದಿನಾರು ಲಕ್ಷ ಕೋಟಿ ಕೊಟ್ಟಿದ್ದಾರೆ ಹದಿನಾರು ಲಕ್ಷ ಕೋಟಿ ಅಂತಂದರೆ ಅದರ ಅರ್ಥ ಇಷ್ಟು ಜನರಿಗೆ ಇಷ್ಟಕ್ಕೆ ವರ್ಷಕ್ಕೆ ನರೇಗಾ ಇಷ್ಟು ಸರಿ ರೈತರ ಸಾಲ ಇದನ್ನು ಅವರು ಬಿಚ್ಚಿಡ್ತಾ ಹೋದರು సో అందర ఇన్ఫ్యాక్ట్ ఈ వెల్త్ రీడిస్ట్రిబ్యూషన్ అంతా సంపత్తిన మరువంచికే ఇట్ ఇస్ మాండేటరీ ఫర్ గవర్నమెంట్ నమ్మ సర్ సంవిధాన ప్రియాంబల్న ఈక్వాలిటీ ఇన్ స్టేటస్ అండ్ ఆపర్చునిటీ ಆ್ಯಂಡ್ ಜಸ್ಟಿಸ್ ಸೋಷಿಯಲ್ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಅಂತ ಹೇಳಿದಾಗ ಅವಕಾಶ ಮತ್ತು ಸ್ಥಿತಿಗತಿಗಳಲ್ಲಿ ನೀವು ಸಮಾನತೆಯನ್ನು ತರಬೇಕು ಅಂತ ಹೇಳಿದ್ರೆ ನೀವು ಸಂಪತ್ತಿನ ಮರುಹಂಚಿಕೆಯನ್ನು ಮಾಡಬೇಕು ಮಾಡಲೇಬೇಕು ರಾಜ್ಯ ನಿರ್ದೇಶನ ಕೆಲಸ ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಆರ್ಟಿಕಲ್ ತರ್ಟಿ ನೈನ್ ಬಿ ಮತ್ತು ಸಿ ನಲ್ಲಿ ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಅಪಾರವಾದ ಸಂಪತ್ತು ಶೇಖರಣೆ ಆಗುವುದನ್ನು ನೀವು ಸರ್ಕಾರ ತನ್ನ ನೀತಿ ಮತ್ತು ಕಾರ್ಯಕ್ರಮಗಳ ಮುಖಾಂತರ ತಡಿಬೇಕು ಅಂತ ಹೇಳುತ್ತೆ ಹಂಗಾಗಿ ಅದು ನೆವರ್ದಲ್ಲೆಸ್ ಇಟ್ ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಎಸೆನ್ಷಿಯಲ್ ಇನ್ ಲಾ ಮೇಕಿಂಗ್ ಅನ್ನೋದು ಕೂಡ ಡಿ ಪಿ ಎಸ್ ಅಲ್ಲಿ ಹೇಳುತ್ತೆ ಸೊ ಹಂಗೆ ಹೇಳೋದ್ರಿಂದ ಸರ್ಕಾರಕ್ಕೆ ಅದು ಮ್ಯಾಂಡೇಟ್ರಿ ಅದು ಡೈರೆಕ್ಟ್ ಟ್ಯಾಕ್ಸಸ್ನ ಜಾಸ್ತಿ ಹಾಕ್ಬೇಕು ಶ್ರೀಮಂತರಿಗೆ ಅಂತ ಬದಲಿಗೆ ಶ್ರೀಮಂತರಿಗೆ ತೆರಿಗೆ ತೆರಿಗೆ ಕಡಿಮೆ ಮಾಡೋದು ಶ್ರೀಮಂತರಿಗೆ ಲೋನ್ ರೈಟ್ ಆಫೀಸಿನಲ್ಲಿ ಸಾಲಮನ್ನಾ ಮಾಡೋದು ಮಾಡೋದು ಜಿ ಎಸ್ ಟಿ ಮುಖಾಂತರ ಬಡವರ ಸಾಲ ಬಡವರಿಗೆ ತೆರಿಗೆ ಜಾಸ್ತಿ ಹಾಕೋದು ಏನಿದೆ ಇಟ್ ಈಸ್ ಇನ್ಫ್ಯಾಕ್ಟ್ ಆಂಟಿ ಕಾನ್ಸ್ಟಿಟ್ಯೂಷನಲ್ ಆಂಟಿ ಡೆಮಾಕ್ರಸಿ ಇದ್ರೊಳಗಡೆ ಅಂಥದ್ದು ಆ್ಯಂಟಿ ಪೋರ್ ಇದೆಲ್ಲ ಇರುತ್ತೆ ಬಡವರ ವಿರೋಧಿ ನೀತಿಯನ್ನು ಅದನ್ನು ಮಾಡ್ತಾ ಇರುವಂಥ ಒಂದು ಸರ್ಕಾರ ಮತ್ತು ಆ ಸರ್ಕಾರದ ನೇತಾರ ಇದಕ್ಕಿದ್ದಂಗೆ ಜನರಿಗೆ ಮುಂದೆ ನಿಂತ್ಕೊಂಡು ಏ ಇದು ನೀವು ಇನ್ಯಾರು ನಿಮ್ಮದು ಕಿಮ್ದು ಕಿತ್ಕೊಂಡು ಇನ್ನೊಂದು ಕಮ್ಯುನಿಟಿ ಕೊಡ್ತಾರೆ ಅಂತ ಹೇಳೋದು ಇಲ್ಲಿ ಎರಡು ಪ್ರಶ್ನೆಗಳು ಉದ್ಭವಿಸ್ತವೆ ವಾಸು ಒಂದು ಅವ್ರು ಯಾವ ರೀತಿ ಹೇಳ್ತಾ ಇದಾರೆ ಅಂದರೆ ನೀವು ನಾಲ್ಕು ಮನೆ ರೂಮಿನ ಮನೆ ಕಟ್ಟಿದರೆ ನಿಮ್ಮ ತಂದೆ ಕಟ್ಟಿದರೆ ಎರಡು ರೂಮನ್ನು ಕಿತ್ತುಕೊಂಡು ನೀವು ಅವ್ರಿಗೆ ಕೊಡ್ತಾರೆ ಅಂತ ಇಷ್ಟು ಆಮೇಲೆ ನಿಮ್ಮ ತಾಳಿಯನ್ನು ಕಿತ್ತು ಅವ್ರಿಗೆ ಕೊಡ್ತಾರಂತ ಅಂದರೆ ಮುಸ್ಲಿಂ ಮಹಿಳೆಯರ ಘನತೆಯನ್ನು ತೆಗಿತಾ ಇದ್ದಾರೆ ಯಾರ್ದೋ ಹಿಂದೂ ಮಹಿಳೆ ತಾಳಿಯನ್ನು ಮುಸ್ಲಿಂ ಮಹಿಳೆ ತಾನೇ ಸ್ವೀಕರಿಸಲು ಸ್ವೀಕರಿಸ್ತಿದ್ರು ಇದ್ದಾಳೆ ಅವಳಿಗೂ ಅದ ಒಂದು ಘನತೆ ಇರುತ್ತೆ ಆ ಮಹಿಳೆಗೂ ಘನತೆ ಇಷ್ಟು ಕೀಳಮಟ್ಟ ಪ್ರಧಾನಮಂತ್ರಿ ಇಳಿಯಬೋದ ಅಥವಾ ಈ ಇಷ್ಟು ಸುಳ್ಳುಗಳನ್ನು ಭಾರತ ಮತ ರಾಷ್ಟ್ರ ಈಸಿಯಾಗಿ ಒಪ್ಕೊಳ್ತಾನಂತ ಸರ್ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳು ಅವ್ರದ್ದೇ ಆಗಿರುವಂಥ ವ್ಯಾಖ್ಯಾನಗಳು ಸುಳ್ಳುಗಳು ಇವೆಲ್ಲ ಇದ್ದಿದ್ದು ಇಲ್ಲ ಅಂತ ಅಲ್ಲ ಭಾರತೀಯ ಇತಿಹಾಸದಲ್ಲಿ ಆದರೆ ಅದು ಕಳೆದ ಇಪ್ಪತ್ತು ವರ್ಷದಲ್ಲಿ ಅದರಲ್ಲೂ ಹತ್ತು ವರ್ಷದಲ್ಲಿ ಅದೊಂದು ಬೇರೆದೇ ಸ್ವರೂಪವನ್ನು ಮತ್ತು ಪ್ರಮಾಣವನ್ನು ಪಡ್ಕೊಂಡ್ಬಿಟ್ಟಿದೆ ಅದಕ್ಕೆ ಟೆಕ್ನಾಲಜಿ ಕೂಡ ವಾಟ್ಸ್ಯಾಪು ಮತ್ತು ಇನ್ನಿತರ ಇದು ಕೂಡ ಆ ಪ್ರಮಾಣಕ್ಕೆ ತಗೊಂಡೋಗಿದೆ ಸೊ ಏಕಕಾಲದಲ್ಲಿ ಅದರ ಗುಣಮಟ್ಟ ಮತ್ತು ಪ್ರಮಾಣ ಗುಣಮಟ್ಟ ಕುಸಿದಿದೆ ಪ್ರಮಾಣ ಸಿಕ್ಕಾಬಟ್ಟೆ ಜಾಸ್ತಿಯಾಗಿ ಹೋಗಿದೆ ಯಾವುದೇ ಸಂದೇಹ ಇಲ್ಲದೆ ಹೇಳ್ಬೋದು ಅಂತಂದರೆ ಇದಕ್ಕೆ ಭಾರತದ ಎಲ್ಲ ರಾಜಕೀಯ ಪಕ್ಷಗಳು ಕಾರಣ ಅಂತ ಜನರಲ್ಲಾಗಿ ಹೇಳಬಾರ್ದು ಇದರಲ್ಲಿ ಸ್ಪಷ್ಟವಾಗಿ ಬಿ ಜೆ ಪಿ ಇಂಥ ಒಂದು ಯಂತ್ರಾಂಗವನ್ನು ಸೃಷ್ಟಿ ಮಾಡಿದೆ ಅದು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ ಬೇಕಾದಷ್ಟು ಸ್ಟಡೀಸ್ ಆಗಿದೆ ತುಂಬ ಜನ ಅದರ ಬಗ್ಗೆ ಡಾಕ್ಯುಮೆಂಟ್ರಿಗಳಾಗಿದೆ ಹಂಗಾಗಿ ನೀವು ನೆರೆಟಿವ್ ಬಿಲ್ಡಿಂಗ್ ಅಂತಂದರೆ ಏನಿದೆಯೋ ಅದರಿಂದ ಅಲ್ಲ ಏನು ಇಲ್ಲದೇ ಇರೋ ಕಡೆ ಜನ ಸೃಷ್ಟಿ ಮಾಡಿ ಮಾಡಬೇಕು ಅನ್ನೋದು ಅವ್ರು ಕಲ್ತ್ಕೊಂಡು ಅಂದರೆ ಇಂದಿರಾ ಗಾಂಧಿಯವರು ಗರೀಬಿ ಆಟಾವೋ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮು ಇತ್ಯಾದಿಗಳನ್ನ ತಂದು ಮಾತಾಡಿದಾಗ ಒಳಗಡೆ ಇಡೀ ಇಡೀ ಬಡವ್ರನ್ನ ವಿಮೋಚನೆ ಮಾಡಿಬಿಡೋ ಒಂದು ಸಂಗತಿ ಇದ್ದಿಲ್ಲ ಆಗಲೂ ಕೂಡ ಆದರೆ ಬಡವ್ರಿಗೊಂದು ಕೆಲವು ಪ್ರೋಗ್ರಾಮ್ಸ್ ಇತ್ತು ಮತ್ತು ಡೈರೆಕ್ಟ್ ಟ್ಯಾಕ್ಸಸ್ನ ಜಾಸ್ತಿ ಮಾಡಿದ್ರು ಆ ಟೈಮ್ನಲ್ಲಿ ಲ್ಯಾಂಡ್ ರಿಡಿಸ್ಟ್ರಿಬ್ಯೂಷನ್ನು ನಡೀತು ಇವೆಲ್ಲ ಇತ್ತು ಅಂದರೆ ಇದ್ದದ್ದನ್ನು ಇನ್ನೊಂದಷ್ಟು ಹಿಗ್ಗಿಸಿ ಅದೇ ಸಮಾಜವಾದವೇನೋ ಅಂತ ಬಿಂಬಿಸೋ ರೀತಿ ಒಳಗಡೆ ನಡೀತಾ ಇತ್ತು ವೆಲ್ಫೇರ್ ಪ್ರೋಗ್ರಾಮ್ಸ್ ಬಟ್ ಇದು ಅದಲ್ಲ ಇದು ಇಲ್ಲದೇ ಇರುವುದನ್ನ ಇದ್ದ ಹಾಗೆ ಮಾಡುವಂಥದ್ದು ಹೌದು ಸುಳ್ಳು ಅಂದ್ರೆ ಸುಳ್ಳು ಇದು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಸತ್ಯದ ಕಲಬೆರಕೆ ಇಲ್ಲವೇ ಇಲ್ಲ ಸೊ ಅದು ನಡೀತಾ ಇದೆ ಇವತ್ತು ಹಂಗಾಗಿ ಈ ಎಲೆಕ್ಷನ್ ತುಂಬಾ ಆ ಕಾರಣಕ್ಕಾಗಿ ಮುಖ್ಯವಾದ ಎಲೆಕ್ಷನ್ ನಾನು ಇನ್ನೊಂದು ಎರಡು ಪ್ರಶ್ನೆ ಅಂತ ಹೇಳಿದೆ ಇನ್ನೊಂದು ಪ್ರಶ್ನೆ ಹುಟ್ಕೊಳ್ಳೋದು ಗೋಧಿ ಮೀಡಿಯ ಏನು ಹೇಳಿ ವಿರೋಧ ಪಕ್ಷಗಳು ವಿಫಲವಾಗಿದ್ದವು ಇದು ಅಂತ ಬಟ್ ಈ ವಿಷಯದಲ್ಲಿ ಮಾತ್ರ ಬಿ ಯಾವಾಗಲೂ ನರೇಶ್ ನರೇಶನ್ ಅವರೇ ಬಿಲ್ಡ್ ಮಾಡ್ತಾಯಿದ್ರು ಆ ಟ್ರ್ಯಾಪಲ್ಲಿ ವಿರೋಧ ಪಕ್ಷ ಬೀಳ್ತಾಯಿದ್ವು ಮೋದಿನ ನರೇಶನ್ ಬಿಲ್ಡ್ ಮಾಡ್ತಾರೆ ಅದೇ ಟ್ರೈ ಮಾಡಿದ್ರು ಈ ಸಲ ಅವರು ಹಿಂದೂ ಮುಸ್ಲಿಂ ಮಾಡಿಕೊಂಡು ಕಾಂಗ್ರೆಸ್ ಮನಮೋಹನ್ ಸಿಂಗ್ ಇದನ್ನು ಹೇಳಿದ್ದಾರೆ ಅಥವಾ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಇದ್ದಾರೆ ಅಂತ ಬಟ್ ಈ ಬಾರಿ ಮಾತ್ರ ಕಾಂಗ್ರೆಸ್ ಆ ನರೇಶನಲ್ಲಿ ಬಿದ್ದಿಲ್ಲ ತಂದೇ ಆದ ನರೇಶನು ತನ್ನದೇ ಮ್ಯಾನಿಫೆಸ್ಟೋ ಇಟ್ಕೊಂಡು ಹೋಗ್ರೆ ಸ್ಪಷ್ಟವಾಗಿ ಕಂಡು ಬರ್ತಾಯಿದೆ ಯಾಕಂದರೆ ಮ ಖರ್ಗೆ ಅವರು ಇರ್ಬೋದು ರಾಹುಲ್ ಗಾಂಧಿ ಅವರು ಇರ್ಬೋದು ಅಥವಾ ಪ್ರಿಯಾಂಕಾ ಗಾಂಧಿ ಇರ್ಬೋದು ಯಾವುದೇ ಚುನಾವಣೆಯಲ್ಲಿ ಹೋದ್ರು ಅಥವಾ ಯಾವುದೇ ಸಭೆಯಲ್ಲಿ ಹೋದರು ಅಥವಾ ಸಂವಾದ ಮಾಡ್ತಾ ಇದ್ದಾರೆ ಮಹಿಳೆಯರೊಂದಿಗೆ ರೈತರೊಂದಿಗೆ ಇದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇಲ್ಲ ಅವರು ತಮ್ಮ ಮ್ಯಾನಿಫೆಸ್ಟೋ ಇಟ್ಕೊಂಡು ತಾವು ಬಂದರೆ ಏನು ಮಾಡ್ತೇವೆ ಅಂತ ಮಾಡ್ತಾ ಇದ್ದಾರೆ ಇದು ಸ್ಪಷ್ಟವಾಗಿ ವಿರೋಧ ಪಕ್ಷದಲ್ಲಿ ಆದ ಬದಲಾವಣೆ ಅಂತ ಕಂಡು ಬರ್ತಾ ಇದೆ ಭಾಳ ಮುಖ್ಯವಾದ ಪಾಯಿಂಟ್ ಇದು ಈ ಎಲೆಕ್ಷನಿನ ಮುಖ್ಯವಾದ ಸಂಗತಿನೇ ಇದಾಗಿದೆ ಇದು ಶೇಖರ್ ಗುಪ್ತಾ ನೀವು ಗೋಧಿ ಮೀಡಿಯಾ ಅಂತ ಹೇಳಿದ್ರಿ ಶೇಖರ್ ಗುಪ್ತಾ ಕೂಡ ಹೆಚ್ಚು ಕಡಿಮೆ ಅದಕ್ಕೆ ಸೇರಿದವರು ಅವರು ಮೊದಲು ಮೊದಲು ಈಗೊಂದು ತಿಂಗಳ ಕೆಳಗಡೆ ಏನು ಹೇಳ್ತಾ ಇದ್ರು ಅಂದರೆ ನರೇಂದ್ರ ಮೋದಿ ಇಸ್ ನಾಟ್ ಕ್ಯಾಂಪೇನಿಂಗ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಗೆ ಅವರು ಪ್ರ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅಂತ ಇವರು ಕೂಡ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ವಿಕಸಿತ ಭಾರತಕ್ಕಾಗಿ ಓಟ್ ಹಾಕಿ ಅಂತ ಇದು ಕೊಡ್ತಿದ್ದಾರೆ ಸೊ ಈ ಥರ ಇದ್ದವರು ಈಗ ಅದೇ ಶೇಖರ್ ಗುಪ್ತ ಏನು ಬರ್ದಿದ್ದಾರೆ ಅಂದರೆ ಅಜೆಂಡಾ ಇಸ್ ಸೆಟ್ ಬೈ ಅಪೋಸಿಷನ್ ಪಾರ್ಟೀಸ್ ಅಂತ ಆ ರೀತಿ ಒಳಗಡೆ ಆಗ್ಬಿಟ್ಟಿದೆ ಅದು ಸೊ ಇದು ನಿಮಗೆ ಗೋಧಿ ಮೀಡಿಯಾದ ಬೇರೆ ಬೇರೆ ಆ್ಯಂಕರ್ಗಳು ಏನು ಪ್ರಶ್ನೆ ಕೇಳಕ್ಕೆ ಹೊರಟಿದ್ದಾರೆ ಅನ್ನೋದ್ರಲ್ಲೂ ಕೂಡ ಗೊತ್ತಾಗುತ್ತೆ ಅಫ್ಕೋರ್ಸ್ ಇನ್ನೂ ಕೂಡ ಕೆಲವರು ನಿರ್ಲಜ್ಜರಾಗೇ ಇದ್ದಾರೆ ಈಗ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವ್ರನ್ನ ಸಂದರ್ಶನ ಮಾಡುವಂಥ ಅವಕಾಶ ಸಿಕ್ಕ ಯಾವುದೇ ವ್ಯಕ್ತಿ ಅವರಿಗೆ ನರೇ ಕರ್ನಾಟಕಕ್ಕೆ ಯಾವ ಅನ್ಯಾಯ ಆಗಿದೆ ಕೇಂದ್ರದಿಂದ ಅದು ಫಿಗರ್ಸ್ ಆರ್ ವೆರಿ ಕ್ಲಿಯರ್ ಕ್ಲಿಯರಿಂಗ್ ಅದನ್ನು ಎತ್ತಿ ಅವರನ್ನು ಆ ಕಾಡಕ್ಕೆ ಎಳ್ಕೊಂಡು ಬರಬೇಕಾಗಿತ್ತು ಸೊ ಈ ಪ್ರಶ್ನೆ ಕೇಳ್ದಂಗೆ ಮಾಡ್ಬಿಡೋದು ಇಂಥದ್ದೇನೋ ಇದೆಯಲ್ಲ ಇಂಥ ಇನ್ನೂ ನಡೀತಾ ಇದೆ ಇಡೀ ದೇಶದಲ್ಲಿ ಬಟ್ ಸ್ಟಿಲ್ ಇದನ್ನು ದಾಟಿ ಕಮ್ಯುನಿಕೇಷನ್ ಮುಂದೆ ಕೊಟ್ಟೋಗಿದೆ ಅಂದರೆ ಈಗ ಧ್ರುವ ಥರದ ಒಬ್ಬ ಇಂಡಿವಿಜುವಲ್ ಯೂಟ್ಯೂಬರ್ ಕೋಟಿಗಟ್ಟಲೆ ಜನರನ್ನ ತಲುಪಲಿಕ್ಕೆ ಶುರು ಮಾಡಿದು ಚಾಲೆಂಜ್ ಮಾಡ್ತಾಯಿದೆ ಚಾಲೆಂಜ್ ಆಗ್ತಾಯಿದೆ ಇದೆ ಚಾಲೆಂಜ್ ಆಗ್ತಿದೆ ಇದು ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಆಲ್ಮೋಸ್ಟ್ ಇದನ್ನು ಈ ಮೆಸೇಜು ಕೊಟ್ಟಿದ್ದಾಯ್ತು ಮತ್ತು ರಾಜಕಾರಣಿಗಳು ಪ್ರೆಸ್ ರಿಪೋರ್ಟರ್ಸ್ಗೆ ಕೌಂಟರ್ ಪ್ರಶ್ನೆ ಕೇಳೋ ರೀತಿಯಲ್ಲಿ ಆಗಿಬಿಡಿದೆಯಲ್ಲ ಅದು ನಿನ್ನೆ ಮೊನ್ನೆ ದರ್ಶನ್ ಯಾರೋ ಪತ್ರಕರ್ತರಿಗೆ ಕೇಳಿದ್ರು ಪ್ರಿಯಾಂಕಾ ಗಾಂಧಿ ಅಂತೂ ಕೇಳ್ತಿದ್ದಾರೆ ಸಿದ್ದರಾಮಯ್ಯವ್ರು ಕೇಳ್ತಾರೆ ಕೃಷ್ಣ ಬೈರೇಗೌಡರು ಕೇಳ್ತಾರೆ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ರಾಜಕಾರಣಿ ನೀನು ಬಿ ಜೆ ಪಿಯಿಂದ ಬಂದಿದ್ಯಾ ಅಂತ ಹೇಳೋಂಗಾಗ್ತದೆ ಸೊ ಇದು ಸೊ ಆ ಥರದ್ದೊಂದು ಮೀಡಿಯಾ ಮೀಡಿಯಾಗೆ ಇಲ್ಲ ಅವರು ಜರ್ನಲಿಸಮ್ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಆಗ್ಬಿಟ್ಟಿದೆ ಸೊ ಜರ್ನಲಿಸಮ್ ಒಂದು ಹೊಸ ರೂಪವನ್ನು ಪಡೆದುಕೊಂಡು ಬಿಟ್ಟಿರುವಂಥ ಆಗಿ ಇದಿದೆ ಅಂದರೆ ಹಿಂದೇನೂ ಆಗಿತ್ತು ನಿಮಗೆ ಟಿ ವಿ ಶುರುವಾದಾಗ ಡಿಜಿಟಲ್ ಮೀಡಿಯಾ ಅಂತ ಶುರುವಾದಾಗಲೂ ಕೂಡ ಬೇರೆ ಎಲೆಕ್ಷನ್ಗಳಲ್ಲೂ ಕೂಡ ಜರ್ನಲಿಸಮ್ ಬೇರೆ ರೂಪ ಪಡ್ಕೊಂಡ್ಬಿಟ್ಟಿತ್ತು ಬಟ್ ಈ ಸರಿ ಏನಾಗಿದೆ ಅಂದರೆ ಅದು ಹಳೆಯ ರೂಪದ ಸೋಕಾಲ್ಡ್ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಏನು ಕರಿತಾ ಇತ್ತು ಅದು ಅದನ್ನೇ ಪಕ್ಕಕ್ಕೆ ಸರಿಸ್ತಿರೋ ಅಂತ ಒಂದು ಫೆನಾಮಿನಾ ಡೆವಲಪ್ ಆಗಿದೆ ಇನ್ನೊಂದು ತಿಂಗಳಲ್ಲಿ ಇನ್ನೂ ಏನಾಗುತ್ತೆ ನಾವು ನೋಡಬೇಕು ಈಗಾಗಲೇ ಹಲವಾರು ಪ್ರಮುಖ ಏನು ಸೋಕಾಲ್ಡ್ ಮೇನ್ ಸ್ಟ್ರೀಮ್ ಮೀಡ್ಯಾಗಳಿದಾವೆ ವಾಪಸ್ ಟ್ರ್ಯಾಕಿ ಬರೋ ದಾರಿಯಲ್ಲಿ ಕಾಣಿಸ್ತಾ ಇದ್ದವು ಅದು ರೀತಿ ಅದು ತುಂಬ ಡೇಂಜರಸ್ ಮೂವ್ ಅಂತ ಅನ್ಸುತ್ತೆ ಯಾಕಂದರೆ ಅವ್ರು ಯಾವ ಕಡೆ ಆದರೂ ತಿರುಗ್ಬೋದು ಅನ್ನೋದನ್ನು ಮತ್ತೆ ಸ್ಪಷ್ಟವಾಗಿ ಅವರು ಇದ್ದಾರೆ ಬಟ್ ನಾವು ನಂಬರ್ಸ್ಗೆ ವಾಪಸ್ ಬರೋದು ಆದರೆ ಬೆ ಎಸ್ಪೆಷಲಿ ರಾಜಸ್ಥಾನ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಸೀಟ್ಗಳನ್ನು ಗೆದ್ದಿದ್ರು ಈ ಬಾರಿ ರಜಪೂತರು ಮುಖ್ಯವಾಗಿ ಮೋದಿ ವಿರುದ್ಧವಾಗಿ ಬಿ ಜೆ ಪಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಜೈಸಲ್ಮೇರು ಅಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಸ್ಪಷ್ಟವಾದ ಮುನ್ನಡೆ ಕಂಡು ಬರ್ತಾ ಇದೆ ಅದ್ರ ಜೊತೆಗೆ ಅಲ್ಲಿ ಒಬ್ಬ ಮೈನಾರಿಟಿ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ಮೋದಿಯ ಭಾಷಣಕ್ಕೆ ಬಿ ಜೆ ಪಿಯ ಮೈನಾರಿಟಿ ಅಧ್ಯಕ್ಷ ವಿರೋಧ ವ್ಯಕ್ತಪಡಿಸಿದರು ಅದಕ್ಕಾಗಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಆದರೆ ಆ ವ್ಯಕ್ತಿ ಹೇಳ್ತಾ ಇರೋದೇನೆಂದರೆ ನಾನು ಬಿ ಜೆ ಪಿಯ ಕಾರ್ಯಕರ್ತ ಇತ್ತು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಇನ್ನೂ ಮಾಡ್ತೀನಿ ಓಕೆ ಅಂತ ಕೇವಲ ಒಬ್ಬರು ಪಕ್ಷ ಅಂತ ಅಂದರೆ ಬಿ ಜೆ ಪಿಯಲ್ಲಿ ಆಂತರಿಕವಾಗಿ ತಳಮಳ ಉಂಟಾಗೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ರಾಜಸ್ಥಾನದಲ್ಲಿ ಈ ಬಾರಿ ಅವರು ಔಟ್ ಆಫ್ ಔಟ್ ಗೆಲ್ಲುವ ಸಾಧ್ಯತೆಗಳಂತ ಸ್ಪಷ್ಟವಾಗಿಲ್ಲ ಅಂತ ಅನಿಸ್ತಾ ಇದೆ ಹೌದು ಅದು ಕ್ಲಿಯರ್ ಆಗಿದೆ ಮತ್ತು ನಿಮಗೆ ಮಧ್ಯಪ್ರದೇಶದಲ್ಲಿ ಕೂಡ ಒಂಬತ್ತುವರೆ ಪರ್ಸೆಂಟ್ ಕಡಿಮೆ ಆಗಿದೆ ಯು ಪಿ ಕಡಿಮೆ ಆಗಿದೆ ಸೊ ಯೋಗೇಂದ್ರ ಯಾದವ್ ಅವರು ಯು ಪಿಯ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಓಡಾಡ್ತಾ ಇದ್ದಾರೆ ಈ ದೇಶದಲ್ಲಿ ಸೆಫಾಲಜಿಯನ್ನು ಚುನಾವಣಾ ಶಾಸ್ತ್ರವನ್ನು ಅದನ್ನು ಒಂದು ಶಾಸ್ತ್ರವಾಗಿ ಡೆವಲಪ್ ಮಾಡೋದ್ರೊಳಗಡೆ ಅವ್ರಿಗೊಂದು ಪಾತ್ರ ಇತ್ತು ಯೋಗೇಂದ್ರ ಯಾದವ್ ಮತ್ತು ದೇಶದಲ್ಲಿ ಭಾಳ ಜನ ಕಳೆದ ಸರಿ ಅಖಿಲೇಶ್ ಯಾದವ್ ಗೆದ್ದು ಅಂತ ಹೇಳಿದಾಗ ಈ ಜನ ಸೇರ್ತಾ ಇರ್ಬೋದು ಯಾದವರು ತಮ್ಮದೇ ಪಕ್ಷ ಸರ್ಕಾರ ಬಂದ್ಬಿಡುತ್ತೆ ಅಂತ ಬೀದಿ ಆದರೆ ಇಲ್ಲ ನರೇಂದ್ರ ಯೋಗಿ ಆದಿತ್ಯನಾಥ್ ಮತ್ತು ಪೂರ್ಣ ಬಹುಮತದೊಂದಿಗೆ ಗೆದ್ದು ಬರ್ತಾರೆ ಅಂತ ಚುನಾವಣಾ ಫಲಿತಾಂಶಕ್ಕೆ ಮುಂಚೆನೇ ಯೋಗೇಂದ್ರ ಯಾದವ್ ಹೇಳಿದರು ಆ ರೀತಿಯಲ್ಲಿ ಅಂದರೆ ಅವ್ರಿಗೊಂದು ರಾಜಕೀಯ ಒಲವು ಅಥವಾ ನಿಲುವು ಇದ್ದಾಗಲೂ ಕೂಡ ಈ ವಿಚಾರದಲ್ಲಿ ನಿಷ್ಪಕ್ಷಪಾತವಾದ ಅಸೆಸ್ಮೆಂಟ್ನ ಮುಂದಿಡುವಂಥವ್ರು ಅವರು ಅಂತೂ ಬರೆದಿದ್ದಾರೆ ಅಂದರೆ ಯು ಪಿನಲ್ಲಿ ಬಿ ಜೆ ಪಿ ಐವತ್ತನ್ನು ದಾಟೋದಿಲ್ಲ ಅಂತ ಹೇಳಿದ್ದಾರೆ ಸೊ ನೋಡಬೇಕು ಅಂದರೆ ಹೌ ಥಿಂಗ್ಸ್ ವಿಲ್ ಅನ್ಫೋಲ್ಡ್ ಇನ್ ದ ನೆಕ್ಸ್ಟ್ ಒನ್ ಮಂತ್ ಯಾಕೆ ಅವ್ರು ಹೇಳೋದು ಇನ್ನೊಂದು ಮಾತು ಇಂಪಾರ್ಟೆಂಟ್ ಇದೆ ಯೋಗೇಂದ್ರರಾದವರು ನಾವು ಯಾರನ್ನಾದರೂ ಮಾತಾಡ್ಸಿದ್ರು ಅಥವಾ ಯಾರನಾದರೂ ಕೇಳಿದರೆ ಅವರು ಪಿಯಿಂದ ಬೇರೆ ಕಡೆ ಹೊರಟಿದ್ದಾರೆ ಹೊರತು ಬೇರೆ ಕಡೆಯಿಂದ ಬಿಜೆಪಿಗೆ ಬರೋರು ಯಾರು ಕಂಡೇ ಬರ್ತಾ ಇಲ್ಲ ಅಂದ್ರೆ ಸ್ಪಷ್ಟವಾಗಿ ಈ ಕಡೆ ನಂಬರ್ ಕಡಿಮೆ ಆಗ್ತಾ ಇದೆ ಈ ಕಡೆ ಬರೋರು ನಂಬರ್ ಇಲ್ವೇ ಇಲ್ಲ ಅಂತ ಮತ್ತು ಜನ ತುಂಬಾ ಇಶ್ಯೂಸ್ ಮಾತಾಡ್ತಿದ್ದಾರೆ ಅಂತ ಕೂಡ ಯೋಗೇಂದ್ರ ಹೇಳ್ತಾರೆ ಅದು ಕೂಡ ಸಿಗ್ನಿಫಿಕೆಂಟ್ ಈಗ ಉತ್ತರ ಪ್ರದೇಶದಲ್ಲಿ ಅವರು ಐವತ್ತು ಯಾಕಂದ್ರೆ ಈಗ ಉತ್ತರ ಪ್ರದೇಶದಲ್ಲಿ ಅವರು ಎಪ್ಪತ್ತು ಅಂತ ಎಲ್ಲರೂ ತಮ್ಮ ಪ್ರೀ ಎಕ್ಸಿಟ್ ಪೋಲ್ ಇದು ಪೋಲಲ್ಲಿ ಹೇಳಿದರು ಅಂದರೆ ಅದು ಎಪ್ಪತ್ತು ದಾಟಿದ್ರಷ್ಟೇ ಅವ್ರು ಮುನ್ನೂರು ಬರಲಿಕ್ಕೆ ಸಾಧ್ಯ ಅಂದರೆ ಹತ್ತಿರ ಬರ್ಲಿಕ್ಕೆ ಸಾಧ್ಯ ಅಥವಾ ಒಂದು ಮೆಜಾರಿಟಿ ಗೌರ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಅಲ್ಲೇ ಐವತ್ತು ದಾಟಲ್ಲ ಅಂತಂದರೆ ಇಪ್ಪತ್ತು ಇಪ್ಪತ್ತೈದು ಸೀಟ್ ಕಡಿಮೆ ಆಗುತ್ತೆ ರಾಜಸ್ಥಾನದಲ್ಲಿ ಕಳ್ಕೊಳ್ತಾ ಇದ್ದಾರೆ ಮಧ್ಯಪ್ರದೇಶ ಇದ್ದಾರೆ ಕರ್ನಾಟಕ ನಮಗೆ ಗೊತ್ತು ಕರ್ನಾಟಕ ಏನಾಗ್ತಾ ಇದೆ ಲಾಸ್ಟ್ ಟೈಮ್ ಅವ್ರು ಇಪ್ಪತ್ತೈದು ಗೆದ್ದಿದ್ರು ಈ ಸಲ ಹತ್ತು ಹನ್ನೆರಡು ಗೆಲ್ಲೋದು ಕಷ್ಟ ಅಂತ ಇದೆ ಅಂದರೆ ಒಂದು ಎಂಬತ್ತು ಸೀಟ್ ಇಲ್ಲೇ ಕಳ್ಕೊಂಡ್ರೆ ಅವರು ಇನ್ನೂರು ಇಪ್ಪತ್ತು ಇನ್ನ ಇನ್ನೂರು ಅಥವಾ ರಾಹುಲ್ ಗಾಂಧಿ ಹೇಳುವಾಗ ನೂರ ಎಂಬತ್ತಕ್ಕೆ ಬರ್ತಾರೆ ಅಂತ ಅನ್ಸುತ್ತೆ ಈ ಸೆಕೆಂಡ್ ಪೋಲ್ ಸಿಕ್ಸ್ ಪರ್ಸೆಂಟೇಜ್ ಕಡಿಮೆ ಆಗಿರೋದು ನೋಡಿದ್ರೆ ಅದಕ್ಕ ಹತ್ತಿರ ಆಗ್ತಾಯಿದ್ದೀವಿ ಅವರು ಕರೆಕ್ಟ್ ಅಂದರೆ ನಿಮಗೆ ಯಾವ ರಾಜ್ಯಗಳಲ್ಲಿ ಅವರು ಏನನ್ನೂ ಪಡ್ಕೊಳ್ಳೋಕ್ಕಾಗಿರಲಿಲ್ಲೋ ಅಥವಾ ಅತ್ಯಂತ ಕಡಿಮೆ ಪಡ್ಕೊಂಡಿದ್ರು ಅಲ್ಲಿ ಎಲ್ಲಿಯಾದರೂ ಹೆಚ್ಚಾಗ್ಲಿಕ್ಕೆ ಸಾಧ್ಯವ ಅಂದರೆ ಆಂಧ್ರದಲ್ಲಿ ಅಲಯನ್ಸ್ ಕಾರಣಕ್ಕೆ ಟಿ ಡಿ ಪಿ ಏನಾದರೂ ಸಾಧ್ಯ ಅಂತ ಬಿಟ್ಟರೆ ನಿಮಗಿನ್ಯಾವುದೇ ರಾಜ್ಯದಲ್ಲಿ ಆ ಸಾಧ್ಯತೆ ಕಾಣಲ್ಲ ಯಾವ ರಾಜ್ಯದಲ್ಲಿ ಅವರು ಅತ್ಯಂತ ಹೆಚ್ಚು ಸೀಟುಗಳನ್ನ ಗೆದ್ದುಬಿಟ್ಟಿದ್ರು ಅಲ್ಲಿ ಇನ್ನಷ್ಟು ಗೆಲ್ಲ ಕೆಲವು ಕಡೆ ಸಾಧ್ಯ ಇರಲಿಲ್ಲ ಔಟ್ ಆಫ್ ಔಟ್ ಗೆದ್ದುಬಿಟ್ಟಿದ್ರು ಅದಕ್ಕಿಂತ ಕಡಿಮೆ ಆಗುತ್ತೆ ಅನ್ನೋದು ನೀವು ಹೇಳ್ದಂಗೆ ಕರ್ನಾಟಕದಲ್ಲಿ ಕನಿಷ್ಠ ಹತ್ತು ಸೀಟುಗಳನ್ನು ಸೋಲ್ತಾರೆ ಅದು ಇನ್ನೂ ಹೆಚ್ಚು ಕೂಡ ಆಗ್ಬೋದು ಅನ್ನೋ ಕಡೆಗೆ ಹೊರಟಿದೆ ಉಳಿದ ಕಡೆಗೂ ಅದೇ ಕಾಣ್ತಿದೆ ಮುಖ್ಯವಾಗಿ ಅದರೊಳಗಡೆ ಯು ಪಿ ಸೊ ಯು ಪಿ ಅದೊಂಥರ ಅವರ ಕಣಜ ಅದರ ಅವರೊಳಗಡೆ ಏನು ಬೇಕು ಅದು ಅಲ್ಲಿ ಮಾ ಪಡ್ಕೊಂಬಿಡ್ತೀವಿ ಅಂತ ಸೊ ಈ ನಿಟ್ಟಲ್ಲಿ ಆಸಕ್ತಿ ನನ್ನ ಕುತೂಹಲ ಏನಾದರೂ ಇದ್ದರೆ ಗುಜರಾತಲ್ಲಿ ಏನಾದರೂ ಆಗುತ್ತಾ ಅಂತ ನೋಡ್ಬೇಕು ಬಿಟ್ರೆ ಎಲ್ಲ ಕಡೆಗೆ ಇದು ಶೇಕ್ ಆಗಿದೆ ಈಗಾಗಲೇ ಅನ್ನೋದೇನೆ ನಮಗೆ ಸೂಚನೆಗಳಿವೆ ಇನ್ನೊಂದು ಹರಿಯಾಣ ತೆಗೆದುಕೊಳ್ಳಿ ಪಂಜಾಬ್ ಅಂತೂ ಅದು ಈ ಮಧ್ಯಾಹ್ನ ಬೇರೆ ಥರದ್ದೇ ರಾಜ್ಯವಾಗಿ ಇದಾಗ್ಬಿಡ್ತು ಹಂಗಾಗಿ ಉಳಿದ ರಾಜ್ಯಗಳಲ್ಲಿ ಇದು ಇಲ್ಲ ಎರಡು ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ ಲಾಸ್ಟ್ ಟೈಮ್ ಅವ್ರು ಮೂವತ್ತೊಂಬತ್ತರಲ್ಲಿ ಮೂವತ್ತೆಂಟು ಗೆದ್ದಿದ್ರು ಬಿಹಾರಲ್ಲಿ ಜೆ ಡಿ ಯು ಜೊತೆಗೆ ಜೆಡಿಯು ಜೊತೆಗೆ ಈ ಸಲ ಮತ್ತೆ ಜೆಡಿ ಯು ಜೊತೆಗಿದ್ದಾರೆ ಮತ್ತೆ ಚಿರಾಗ್ ಪಾಸ್ವಾನ್ ಎಲ್ಲ ಸೇರಿಸ್ಕೊಂಡಿದ್ದಾರೆ ಇನ್ನೊಂದು ಮಹಾರಾಷ್ಟ್ರ ನಲವತ್ತೆಂಟರಲ್ಲಿ ಅವರು ಮೂ ನಲ್ವತ್ತೊಂದು ಗೆದ್ದಿದ್ರು ಎರಡೂ ರಾಜ್ಯಗಳಲ್ಲಿ ಬಹುಪಾಲ ಸೀಟ್ಗಳನ್ನು ಅವ್ರು ಕಳೆದುಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ ಈ ಎರಡೂ ರಾಜ್ಯಗಳಲ್ಲೂ ಈಗ ಸೆಕೆಂಡ್ ಫೇಸಲ್ಲಿ ಇಲೆಕ್ಷನ್ ಆಗಿದೆ ಮಹಾರಾಷ್ಟ್ರದಲ್ಲಿ ಎಂಟು ಸೀಟ್ಗಳಿಗಾಗಿದೆ ಬಿಹಾರಲ್ಲಿ ಐದು ಸೀಟ್ಗಳಿಗಾಗಿದೆ ಮತದಾನದ ಪ್ರಕ್ರಿಯೆ ನೋಡಿದ್ರೆ ತುಂಬ ನಿರಾಸಕ್ತಿಯವಾದ ಆಗಿದೆ ಎರಡು ಕಡೆಯೂ ಪರ್ಸೆಂಟೇಜ್ಗಳು ಕಡಿಮೆ ಆಗಿದೆ ಇದು ನಿಜವಾಗ್ಲೂ ಇನ್ನೊಂದಿಷ್ಟು ಆತಂಕವನ್ನು ಹೆಚ್ಚಿಗೆ ಮಾಡುತ್ತೆ ಇನ್ನೊಂದಿಷ್ಟು ಮೋದಿಯವರನ್ನು ಅಗ್ರೆಸಿವ್ ಕ್ಯಾಂಪೇನ್ ಮಾಡುವ ರೀತಿಯಾಗಿ ತಳ್ಳಾ ಇದೆಯಾ ಇದು ಅಂದರೆ ಇದರಲ್ಲಿ ಎರಡು ಥರ ನಾವು ನೋಡ್ಬೋದು ಮಹಾರಾಷ್ಟ್ರ ಇರಲಿ ಅಥವಾ ಬಿಹಾರ ಇರಲಿ ಅಲ್ಲಿ ಬಿ ಜೆ ಪಿಗೆ ಒಂದು ಸ್ಟೇಬಲ್ ವೋಟ್ ಬ್ಯಾಂಕ್ ಅವ್ರಿಗಿದೆ ಆದರೆ ಆ ಸ್ಟೇಬಲ್ ವೋಟ್ ಬ್ಯಾಂಕು ಅವರನ್ನು ಫಿಫ್ಟಿ ಒನ್ ಪರ್ಸೆಂಟಿಗೆ ತೆಗೆದುಕೊಂಡು ಹೋಗ್ತಿರ್ಲಿಲ್ಲ ಆದ್ದರಿಂದ ಅವ್ರು ಇನ್ನೊಂದು ಲೈನ್ಸನ್ನು ಮಾಡ್ಕೊಳ್ತಾ ಇದ್ರು ಸೊ ಆದರೆ ಈಗ ಅಲಯನ್ಸಲ್ಲಿ ತುಂಬ ಗೊಂದಲ ಇದೆ ಅಂದರೆ ನಿತೀಶ್ ಕುಮಾರ್ ಈ ಹಿಂದೆ ಅಲಯನ್ಸ್ ಮಾಡಿಕೊಂಡಾಗ ಯಾವ ಎಕ್ಸ್ಟ್ರಾ ಇದನ್ನ ತರ್ಬೋದಾಗಿತ್ತು ಬಿ ಜೆ ಪಿಗೆ ಈಗ ಅದನ್ನೂ ಅದನ್ನೇ ತರುವಂಥ ಶಕ್ತಿ ಅವರು ಇದೆಯಾ ಅವ್ರಿಗೆ ಅನ್ನೋದು ಅದಿಲ್ಲ ಮಹಾರಾಷ್ಟ್ರ ಅಂತೂ ತುಂಬ ಕಾಂಪ್ಲೆಕ್ಸ್ ಆಗಿದೆ ಯಾಕಂದ್ರೆ ಬಿ ಜೆ ಪಿ ವಿರುದ್ಧ ಯುದ್ಧ ಈ ಪ್ರತಿಪಕ್ಷದಿಂದಲೂ ಕೂಡ ಅವರ ಸಿಂಬಲ್ಗಳ ಸಮೇತ ಒಂದಷ್ಟು ಜನ ಇದ್ರ ಜೊತೇಲಿ ಸೇರ್ಬಿಟ್ಟಿದ್ದಾರೆ ಸೊ ಇದು ಏನು ಮಾಡ್ಬೋದು ಯಾಕಂದರೆ ಜನಕ್ಕೆ ಎರಡು ಇರುತ್ತೆ ಅದು ಒಂದು ವೋಟ್ ಬ್ಯಾಂಕ್ ಹಂಗೆ ಶಿಫ್ಟ್ ಆಗೋದು ಒಂದಾದರೆ ಎರಡನೇದು ಒಂದು ವಂಚನೆ ಅಥವಾ ದ್ರೋಹ ಅಂತ ಜನರಿಗೆ ಅನ್ನಿಸ್ಬಿಟ್ರೆ ಆ ಬಗ್ಗೆ ನಮಗೇನೇ ಅಭಿಪ್ರಾಯ ಇರಲಿ ಬಟ್ ಜನರಿಗೆ ಶರದ್ ಪವಾರ್ ನಮ್ಮ ಲೀಡರ್ ಅಂತ ಅನಿಸೋರಿಗೆ ಶರದ್ ಪವಾರ್ ಅವ್ರಿಗೆ ದ್ರೋಹ ಆಯಿತು ಅಥವಾ ಬಾಳ ಠಾಕ್ರೆ ಅವ್ರ ಕುಟುಂಬಕ್ಕೆ ದ್ರೋಹ ಆಯಿತು ಅಂತ ಅನ್ನಿಸಿದಾಗ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಮತ್ತು ಆ ಕಾಂಬಿನೇಷನ್ ಅಂದರೆ ಬಾಳ ಠಾಕ್ರೆ ಅವರ ಕಾಂಬಿನೇಷನ್ ಮತ್ತು ಇದು ತುಂಬ ವೇರ್ಡ್ ಅದು ಪರಸ್ಪರ ವಿರುದ್ಧ ಸ್ಪರ್ಧಿಸ್ತಾ ಇದ್ದವು ಅವೆರಡೂ ಗ್ರಾಮ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಒಂದಾಗ್ತವೆ ಒಂದಾಗ್ತವ ಅನ್ನೋದು ಸೊ ವಂಚನೆಯ ಸುತ್ತ ದ್ರೋಹದ ಸುತ್ತ ಕಟ್ಟುಬಿಟ್ರೆ ಒಂದಾಗ್ಬಿಡ್ತವೆ ಅವು ಎರಡೂ ಪಾರ್ಟಿಗಳು ಕೇಡರ್ ಹೊಂದಿರುವ ಪಾರ್ಟಿಗಳು ಮಹಾರಾಷ್ಟ್ರದಲ್ಲಿ ಎಸ್ಪೆಷಲಿ ಶಿವಸೇನ ತುಂಬ ದೊಡ್ಡ ಕೇಡರ್ ಬೇಸನ್ನು ಹೊಂದಿದೆ ಆ ಕೇಡರ್ ಎಲ್ಲವೂ ಶಿವಸೇನ ಏನು ಉದ್ಧವ್ ಠಾಕ್ರೆ ಅವ್ರ ಜೊತೆಗೆ ಇದೆ ಅನ್ನೋದು ಅಲ್ಲಿ ಇಲ್ಲಿವರೆಗೆ ಬಂದ ಮಾಹಿತಿ ಒಂದು ಅದು ಇಂಪಾರ್ಟೆಂಟ್ ಆಗುತ್ತೆ ಅದಾದ ನಂತರ ನಡೆದ ಸ್ಥಳೀಯ ಚುನಾವಣೆಗಳಲ್ಲಿ ಈ ಕಾಂಬಿನೇಷನ್ ಏನು ಮೊದಲು ಎದರಾಳೆಗಳಾಗಿದ್ದರು ಕಾಂಗ್ರೆಸ್ ಎನ್ ಸಿ ಪಿ ಒಂದು ಕಡೆ ಇರ್ತಿತ್ತು ಶಿವಸೇನಾ ಬಿಜೆಪಿ ಒಂದು ಕಡೆ ಇರ್ತಿತ್ತು ಈ ಶಿವಸೇನಾ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಸೇರಿ ಸ್ಥಳೀಯ ಸದಸ್ಯ ಚುನಾವಣೆಗಳಲ್ಲಿ ತುಂಬ ಉತ್ತಮವಾದ ಫಲಿತಾಂಶವನ್ನು ಪಡೆದಿದ್ದಾರೆ ಆ ದ್ರೋಹನೇ ಇಲ್ಲಿ ಮೇನ್ ಎರಡೂ ಬಿಹಾರದಲ್ಲಿನೂ ಅದೇ ದ್ರೋಹನೇ ಲಾಲು ಪ್ರಸಾದ್ ಯಾದವ್ ಆದ ದ್ರೋಹ ಅಂತ ಇಲ್ಲಿನೂ ಅದೇ ದ್ರೋಹನೇ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಇರ್ಬೋದು ಯಾಕಂದರೆ ಇನ್ನೊಂದು ಲೋಕಲ್ ಬಾಡೀಸ್ ನಡೆದಿರ್ಬೋದು ಬಟ್ ಒಂದು ಮೇಜರ್ ಎಲೆಕ್ಷನ್ ನಡೀದೇ ಇದ್ದರೆ ಅಂದರೆ ಒಂದು ಎಲೆಕ್ಷನ್ ನಡೆದ್ಬಿಟ್ರೆ ಜನ ಶಿಕ್ಷೆ ಕೊಟ್ಬಿಟ್ರೆ ಆಮೇಲೆ ಜನಕ್ಕೆ ಅದು ಓಕೆ ಅನ್ಸತ್ತೆ ಮತ್ತೆ ಒಂದು ರಿಅಲೇಜ್ಮೆಂಟ್ ಆಗಿಬಿಡತ್ತೆ ಮೇಜರ್ ಎಲೆಕ್ಷನ್ ನಡೆದಿಲ್ಲ ಹಂಗಾಗಿ ಅಂಥ ಟೈಮಲ್ಲಿ ದಿ ಫಸ್ಟ್ ವೋಟ್ ವಿಲ್ ಬಿ ಎಗೇನ್ಸ್ಟ್ ದಟ್ ಆ ಥರ ಇರೋವಂಥ ಸಾಧ್ಯತೆ ಇದೆ ಬಟ್ ನೋಡ್ಬೇಕು ಈಗ ರಾಜ ಇನ್ನು ಲೋಕಲ್ ಡೈನಾಮಿಕ್ಸ್ ಏನು ಕೆಲಸ ಮಾಡುತ್ತೆ ಹೆಂಗೆ ಎಲೆಕ್ಷನ್ ಏರಿಂಗ್ ಮಾಡೋದ್ರೊಳಗಡೆ ಬಿ ಜೆ ಪಿಗಿರೋ ಸಾಮರ್ಥ್ಯ ಒಂದಿದೆ ಬಿ ಜೆ ಪಿ ಎಲ್ಲಿ ಗೇನ್ ಮಾಡುವ ಸಾಧ್ಯತೆ ಇರಲಿಲ್ಲ ಕಳ್ಕೊಳ್ಳೋ ಸಾಧ್ಯತೆ ಸ್ಪಷ್ಟವಾಗಿ ಎಲ್ಲ ರಾಜ್ಯದಲ್ಲಿ ಕಂಡು ಬರ್ತಾ ಇತ್ತು ಒಂದು ರಾಜ್ಯ ಅಂತ ಅಂದ್ಕೊಳ್ತಾ ಇದ್ರು ಅದು ವೆಸ್ಟ್ ಬೆಂಗಾಲ್ ಈ ಇದರಲ್ಲಿ ವೆಸ್ಟ್ ಬೆಂಗಾಲ್ದಲ್ಲೂ ಇಲೆಕ್ಷನ್ ಆಗಿದೆ ಅಲ್ಲಿ ಏನು ಅನ್ಸತ್ತೆ ಅವರಿಗೆ ಎಷ್ಟು ಇಂಪ್ರೂವ್ ಆಗ್ಬೋದು ಅನ್ಸುತ್ತೆ ಗೊತ್ತಿಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಷ್ಟ ಇದೆ ಅಲ್ಲ ಹದಿನೆಂಟು ಸೀಟ್ ಗೆದ್ದಿದ್ರು ವೆಸ್ಟ್ ಹದಿನೆಂಟು ಸೀಟ್ ಗೆದ್ದಿದ್ರು ಬಟ್ ಅದು ಪೀಕ್ ಆ್ಯಕ್ಚುಲಿ ಬಿಜೆಪಿಯ ಪೀಕ್ ಇದದ್ದು ಲೋಕಸಭೆಯಲ್ಲಿ ಮಾತ್ರ ಅಲ್ಲ ಯಾಕಂದ್ರೆ ಅದರ ನಂತರದ ವಿಧಾನಸಭೆಯಲ್ಲಿ ಬಿ ಜೆ ಪಿ ಖುಷಿ ಇತ್ತು ಕುಸಿದು ಅವರು ಎರಡು ಗಿಂತ ಜಾಸ್ತಿ ದಾಟಲಿಲ್ಲ ಸೊ ಹಾಗಾಗಿ ಆ ಪೀಕ್ ನಂತ ಬಟ್ ಏನಾಗಿದೆ ಈ ಮಧ್ಯದಲ್ಲಿ ಅಂತಂದರೆ ತೃಣಮೂಲ್ ಕಾಂಗ್ರೆಸ್ಸು ಕೂಡ ಒಂದು ಲಾಂಗ್ ಟೈಮ್ ಅಧಿಕಾರದಲ್ಲಿದೆ ಸೊ ಆ ರೀತಿಯಲ್ಲಿ ಇದ್ದಾಗ ಅದಕ್ಕೊಂದು ಆಡಳಿತ ವಿರೋಧಿ ಅಲೆ ಇರುತ್ತೆ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ವಿರೋಧಿ ಅಲೆ ಬಂತು ಅಂದರೆ ಅದು ಸಿ ಪಿ ಎಮ್ನ ಯಾವ ರೀತಿಯಲ್ಲಿ ಗುಡಿಸಾಕ್ತು ಅಂತ ನಾವು ನೋಡಿದ್ದೀವಿ ಮತ್ತು ಭಾಳ ಅದ್ಭುತವಾದ ಆಳ್ವಿಕೆ ಏನೂ ಇರೋದಿಲ್ಲ ಮತ್ತು ಗ್ರಾಮ ಮಟ್ಟದಲ್ಲಿ ವಿರೋಧಿಗಳನ್ನು ಪೂರ್ತಿ ಬಗ್ಗು ಬಡಿಯುವಂಥ ಒಂದು ಪೊಲಿಟಿಕಲ್ ಕಲ್ಚರ್ ಭಾಳ ದೀರ್ಘಕಾಲದಿಂದ ಪಶ್ಚಿಮ ಬಂಗಾಳದಲ್ಲಿದೆ ಹಂಗಿದ್ದಾಗ ಅದರ ವಿರುದ್ಧ ಇನ್ನೊಂದು ಪೋಲರೈಸೇಷನ್ ಆಗುತ್ತೆ ಅಂದರೆ ಒಂದು ಲಾಂಗ್ ಟೈಮ್ ಆಳ್ವಿಕೆ ಅದರ ಬೋರ್ಡಮ್ ಇರುತ್ತೆ ಮತ್ತು ದುರಾಡಳಿತ ಇರುತ್ತೆ ಆ್ಯಂಟಿ ಇನ್ಕಂಬೆನ್ಸಿ ಇರುತ್ತೆ ಇವೆಲ್ಲ ಇದ್ದಾಗ ಎದುರುಗಡೆಗೆ ನಿಮಗೆ ಫೈಟ್ ಮಾಡುವಂಥ ಫೋರ್ಸ್ ಯಾವುದು ಅದರಲ್ಲಿ ಒಂದೇನಂದರೆ ಕಾಂಗ್ರೆಸ್ ಮತ್ತು ಸಿ ಪಿ ಎಮ್ ಏನಿದೆ ಸಿ ಪಿ ಎಮ್ ಅಥವಾ ಲೆಫ್ಟ್ ಪಾರ್ಟೀಸು ಅವರು ತೃಣಮೂಲ್ ಕಾಂಗ್ರೆಸ್ ಜೊತೆಗೆ ಅಲಯನ್ಸಲ್ಲಿ ಇಲ್ಲ ಹಂಗಾಗಿ ತೃಣಮೂಲ್ ಕಾಂಗ್ರೆಸ್ಸಿನ ವಿರುದ್ಧದ ಓಟುಗಳು ಒಂದಷ್ಟು ಅವ್ರಿಗೂ ಹೋಗ್ತವೆ ಅಂದರೆ ಈಗ ಅಲ್ಲಿನ ಎಲೆಕ್ಷನ್ನು ಟಿ ಎಮ್ ಸಿ ವರ್ಸಸ್ ಅದರ್ಸೆ ಹೊರತು ಅದು ಟಿ ಎಮ್ ಸಿನೂ ಇದೆ ಬಿ ಜೆ ಪಿನೂ ಇದೆ ಇವರು ಇದೆ ಅಲ್ಲ ಆದಾಗ ಬಿಗ್ಗೆಸ್ಟ್ ಫೋರ್ಸ್ ಹೂ ಕೆನ್ ಕೌಂಟರ್ ತೃಣಮೂಲ್ ಯಾರು ಇರ್ತಾರೆ ಅವ್ರಿಗೆ ಓಟ್ ಹಾಕೋದು ಅಂದರೆ ಅದು ಬಿ ಜೆ ಪಿಗೆ ಓಟ್ ಹಾಕೋದು ಅಂತಲೇ ಆಗುತ್ತೆ ಯಾಕಂದರೆ ಬಿಜೆಪಿ ಒಂದು ಆಲ್ ಇಂಡಿಯಾ ಫೋರ್ಸ್ ಆಗಿ ಇದೆಲ್ಲ ಇದೆ ಬಟ್ ಕೆಲವು ಕ್ಷೇತ್ರ ಇರುತ್ತೆ ಆ ಕ್ಷೇತ್ರದೊಳಗಡೆ ಬಿ ಜೆ ಪಿ ಹೆಚ್ಚಿದ್ರಲ್ಲಿ ಇರಲ್ಲ ಆವಾಗ ಜನ ಅಲ್ಲಿ ಕಾಂಗ್ರೆಸ್ಸೋ ಅಥವಾ ಸಿ ಪಿ ಎಮ್ ಇದ್ದರೆ ಅವ್ರನ್ನ ಆರಿಸ್ಕೊಳ್ಳೋಂಥ ರೀತಿಯಲ್ಲಿ ಇರುತ್ತೆ ಈ ಡೈನಾಮಿಕ್ಸು ಹೆಂಗೆ ವರ್ಕ್ ಆಗ್ತಿದೆ ಕ್ಷೇತ್ರವಾರು ಅನ್ನೋದು ನಮಗಿನ್ನೂ ಆ ಮಾಹಿತಿ ಸಿಕ್ಕಿದ್ರೆ ನಮಗೆ ಇದೇನಾಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಬೋದು ಸೊ ಅಂದರೆ ಬೇಸಿಕಲಿ ತೃಣಮೂಲ್ ಕಾಂಗ್ರೆಸ್ ಕೂಡ ಒಂದು ಮಾರಲ್ ಹೈ ಪೊಸಿಷನ್ನಲ್ಲಿ ಏನು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿತ್ತು ಅದೇ ಪೊಸಿಷನ್ನಲ್ಲಿ ಈಗ ಇಲ್ಲವೇನೋ ಅಂತ ಅನಿಸುತ್ತೆ ಸೊ ಇದು ಏನಾಗುತ್ತೆ ಅಲ್ಲಿನ ತ್ರಿಕೋನ ಸ್ಪರ್ಧೆಯಲ್ಲಿ ಅನ್ನೋದನ್ನು ನಾವು ನೋಡಬೇಕು ಕೊನೆಯದಾಗ್ಯವ ಸೊ ಮೊದಲ ಹಂತದ ಮತದಾನದಲ್ಲೂ ಪರ್ಸಂಟೇಜ್ ಕಡಿಮೆ ಆಗಿತ್ತು ಸೆಕೆಂಡ್ ಹಂತದ ಮತದಾನದಲ್ಲೂ ಪರ್ಸೆಂಟೇಜ್ ಕಡಿಮೆ ಆಗಿದೆ ಮೊದಲ ಹಂತದ ಮತದಾನದ ನಂತರ ನಾವು ತಮಿಳುನಾಡು ಎಲ್ಲ ನೋಡಿದ್ವಿ ಅಲ್ಲಿ ಬಿಜೆಪಿ ಯಾವುದೇ ರೀತಿಯ ಖಾತೆಯನ್ನು ತೆಗೆಯುವ ಸಾಧ್ಯತೆಗಳು ಕಂಡು ಇಲ್ಲ ಈ ಸಲನು ಕೇರಳದಲ್ಲಿ ಕಂಡು ಬರ್ತಾ ಇಲ್ಲ ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಬಿಹಾರ್ ಉತ್ತರ ಪ್ರದೇಶದಲ್ಲಿ ಸೀಟ್ಗಳನ್ನು ಕಳ್ ಕಳೆದುಕೊಳ್ಳುವತ್ತ ಬಿಜೆಪಿ ಸಾಕ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಟ್ಟಾರೆ ಇನ್ನೂ ನಾವು ಇನ್ನೂ ಐದು ಆರು ಹಂತಗಳ ಮತದಾನ ನೋಡಬೇಕಾಗಿದೆ ಯಾವ ದಿಕ್ಕಿನತ್ತ ಬ ಲೋಕಸಭಾ ಚುನಾವಣೆ ನಡೀತಾ ಇದೆ ಆಗ್ತಾ ಇದೆ ಇಲ್ಲ ಇಲ್ಲಿ ತನಕ ಇರೋದರಲ್ಲಿ ಈ ಎರಡು ಹಂತದಲ್ಲಂತೂ ಬಿ ಜೆ ಪಿಗದಷ್ಟು ಫೇವರಬಲ್ ಆಗಿಲ್ಲ ಅನ್ನೋದು ಇದೆ ಬಟ್ ಅದರ ಅರ್ಥ ಬಿ ಜೆ ಪಿ ಒಂದು ಭಾರಿ ದೊಡ್ಡ ಹಿನಾಯ ಸೋಲಿನತ್ತ ಹೋಗುತ್ತೆ ಅಂತ ನಾವು ಹೇಳಕ್ಕೆ ಬರೋದಿಲ್ಲ ಅಂತ ಅನಿಸುತ್ತೆ ಬಿ ಜೆ ಪಿ ನರೇಂದ್ರ ಮೋದಿ ಹಿಂದುತ್ವ ಆರ್ ಎಸ್ ಎಸ್ಸು ಮತ್ತು ಸತ್ಯ ಸುಳ್ಳು ಎಲ್ಲದರ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಬಲವಾದ ಫೌಂಡೇಶನ್ ಇದೆ ಇಟ್ ಈಸ್ ಕ್ವೈಟ್ ಸ್ಟ್ರಾಂಗ್ ಅದು ಕೂಡ ಮೂವತ್ತು ಮೂವತ್ತೈದು ಪರ್ಸೆಂಟ್ ಅದು ಇದೆ ಅದರೊಳಗಡೆ ಹಂಗಾಗಿ ಅದನ್ನು ದಾಟಿ ಆಗಬೇಕು ಅಂತಂದರೆ ನರೇಂದ್ರ ಮೋದಿಯವರ ಈ ಸುಳ್ಳಿನ ವಿಚಾರ ಏನಿದೆ ಇದು ಕೂಡ ಜನಕ್ಕೆ ಕಮ್ಯುನಿಕೇಟ್ ಆಗಬೇಕು ಒಂದು ಪಾಸಿಟಿವ್ ಮ್ಯಾನಿಫೆಸ್ಟೋ ಅಷ್ಟೇ ಸಾಕಾಗೋದಿಲ್ಲ ಅಂತ ನನಗನ್ಸುತ್ತೆ ಅದು ಶೇಕ್ ಆಗ್ತಾ ಇದೆ ಮೋದಿಯವರ ಆ ಒಂದು ಛವಿ ಇದು ಎಲ್ಲ ಅಂತಾದರೆ ಆ ಅಲ್ಲಿಗೆ ನೇರವಾಗಿ ಏಟು ಬಿದ್ದರೆ ಎಲೆಕ್ಟ್ರೋರಲ್ ಬಾಂಡ್ಸ್ ನಂತರದಲ್ಲಿ ಆ ರೀತಿಲಿ ಒಂದಾಗಿದೆ ನರೇಂದ್ರ ಮೋದಿಯವರು ಕೂಡ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಅದಾನಿಯವರ ಜೊತೆಗಿನ ಅವರ ಸಖ್ಯದ್ದು ಇವೆಲ್ಲ ವಿಚಾರ ಏನಿದೆ ಅದಕ್ಕೆ ಬಿದ್ದರೆ ಮಾತ್ರ ಬಿ ಜೆ ಪಿ ವಿಲ್ ಹೆಡ್ ಫಾರ್ ಎ ಮೇಜರ್ ಡಿಬ್ಯಾಕಲ್ ನಿಮಗೆ ಅದಕ್ಕೆ ಒಂದೇ ಇದನ್ನು ಹೇಳಬೇಕಂದ್ರೆ ನಾನ್ನೂರ ಹತ್ತೊಂಬತ್ತು ಅಥವಾ ನಾನ್ನೂರ ಇಪ್ಪತ್ತ್ಮೂರು ಸೀಟು ಇದ್ದದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಎಲೆಕ್ಷನಲ್ಲಿ ರಾಜೀವ್ ಗಾಂಧಿ ಅವರಿಗೆ ಅಫ್ಕೋರ್ಸ್ ಆ ಎಲೆಕ್ಷನ್ ಆ ಆ ಮ್ಯಾಂಡೇಟ್ ಬರೋದಕ್ಕೆ ಇಂದಿರಾ ಗಾಂಧಿಯವರ ಹತ್ಯೆ ಕಾರಣ ಆಗಿತ್ತು ಬಟ್ ನೆಕ್ಸ್ಟ್ ಎಲೆಕ್ಷನಲ್ಲಿ ಇನ್ನೂರು ಹದಿನೇಳಕ್ಕೆ ಕೇಳಿದ್ಬಿಡ್ತು ಐವತ್ತು ಸೀಟು ನೂರು ಸೀಟ್ ಎಲ್ಲ ಕಡಿಮೆ ಆಗಿದ್ದು ಇನ್ನೂರು ಸೀಟ್ ಕಡಿಮೆ ಆಗಿಬಿಡ್ತು ಯಾಕಂದರೆ ದ ಮ್ಯಾನ್ ಅಟ್ ದಿ ಟಾಪ್ ಈಸ್ ಕರಪ್ಟ್ ಅಂತ ಜನಕ್ಕೆ ಅನಿಸ್ಬಿಟ್ರೆ ವೊ ಓ ಫೋರ್ಸ್ನ ಕಾರಣಕ್ಕಾಗಿ ಅದು ಅನಿಸಿತ್ತು ಇವತ್ತಿನ ಥರದ ಮಾಸ್ ಮೀಡಿಯಾ ಇದ್ದಿಲ್ಲ ಅವತ್ತು ಬಟ್ ಇನ್ಫ್ಯಾಕ್ಟ್ ವಿ ಪಿ ಸಿಂಗ್ ಅವರು ಆ ಎಲೆಕ್ಷನ್ನಲ್ಲಿ ಬೈಕಲ್ಲಿ ತುಂಬ ಸರಿ ಕೂತ್ಕೊಂಡು ಪ್ರಚಾರ ಮಾಡಿದ್ದಾರೆ ಅಂತೆಲ್ಲ ಇತ್ತು ಬಟ್ ಆದರೂ ಜನಕ್ಕೆ ಅನ್ನಿಸ್ಬಿಡ್ತು ರಾಜೀವ್ ಗಾಂಧಿ ಈಸ್ ಕರಪ್ಟ್ ಅಂತ ಅನ್ನಿಸ್ಬಿಟ್ಟ ತಕ್ಷಣ ಕುಸಿದ ರೀತಿ ಇತ್ತಲ್ಲ ಅದು ಭಾರಿ ದೊಡ್ಡದಾಗಿತ್ತು ಅದು ಆದರೆ ಮಾತ್ರ ಮೇಜರ್ ಡಿಬ್ಯಾಕಲ್ಲಿ ಇರುತ್ತೆ ಅಂತ ನನಗನ್ಸತ್ತೆ ಅದು ಇಲ್ಲದೇ ಇದ್ದರೆ ಇಶ್ಯೂ ವೈಸ್ ಫೈಟ್ ಮಾಡ್ತಾ ಇದ್ರೆ ನಿಮಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗೋದು ಮಾತ್ರ ಆಗುತ್ತೆ ಸೊ ವೆದರ್ ಕಾಂಗ್ರೆಸ್ ಆ್ಯಂಡ್ ಇಂಡಿಯಾ ಅಲೈನ್ಸ್ ಕ್ಯಾನ್ ಬ್ರಿಂಗ್ ದಟ್ ಸಾರ್ಟ್ ಆಫ್ ನೆರೇಟಿವ್ ಅದು ಗೊತ್ತಿಲ್ಲ ಅದನ್ನ ನೋಡಬೇಕು ಥ್ಯಾಂಕ್ ಯು ವಾಸು ನಮ್ಮ ಜೊತೆ ಮಾತಾಡೋಕ್ಕೆ ನಂಬರ್ಸ್ಗಳು ತುಂಬ ಶೇಕ್ ಆಗ್ತಾ ಇದ್ದಾವೆ ಆ ಕಡೆ ಈ ಕಡೆ ಇಂಟ್ರೆಸ್ಟಿಂಗ್ ಆಗಿದೆ ಚುನಾವಣೆ ಮತ್ತು ಮುಂದಿನ ಹಂತಗಳ ಚುನಾವಣೆ ನಿಮ್ಮ ಜೊತೆಗೆ ಮಾತಾಡೋಣ ಮೊದಲ ಹಂತದ ಮತದಾನದಲ್ಲಿ ಮತದಾನ ಪ್ರಕ್ರಿಯೆ ಕಡಿಮೆ ಆಗಿತ್ತು ಎರಡನೇ ಹಂತದ ಮತದಾನದಲ್ಲಿ ಅದೇ ಮುಂದುವರೆದಿದೆ ಕರ್ನಾಟಕದಲ್ಲಿ ಮಾತ್ರ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಮತದಾನ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿಗೆ ಆಗಿದೆ ಇದು ಒಂದು ರೀತಿ ನೋಡ್ತಾ ಇದ್ದರೆ ಜಮ್ಮು ಕಾಶ್ಮೀರದಲ್ಲಿ ಈವರೆಗೂ ಚುನಾವಣೆ ನಡೆದಿಲ್ಲ ಚುನಾವಣೆ ಹತ್ರ ಜನ ಆಸಕ್ತಿ ಹೊಂದಿದ್ದಾರೆ ಕರ್ನಾಟಕದಲ್ಲಿ ಸ್ಥಳೀಯ ಸರ್ಕಾರದ ಸಾಧನೆ ಮತ್ತು ಗ್ಯಾರಂಟಿಗಳು ಅವರನ್ನು ಮತದಾನ ಕರೆದುಕೊಂಡು ಬಂದಿರೋ ಒಂದು ಸ್ಪಷ್ಟ ಸೂಚನೆ ಇದರಿಂದ ಕಂಡು ಬರ್ತಾ ಇದೆ ಮುಂದಿನ ಹಂತಗಳಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ ನಂತರ ನರೇಂದ್ರ ಮೋದಿಯವರು ಯಾವ ರೀತಿಯ ರೇಷನ್ ಕಟ್ಕೊಳ್ತಾರೆ ಅದಕ್ಕೆ ಎದುರಾಳಿಗಳು ಅಥವಾ ಇಂಡಿಯಾ ಘಟಬಂಧನ ಇದೆ ಅದನ್ನು ಹೇಗೆ ಕೌಂಟರ್ ಮಾಡ್ತಾರೆ ಮೀಡಿಯಾಗಳ ಸಹಾಯವಿಲ್ಲದೆ ಜನರಿಗೆ ತಮ್ಮ ಎಲ್ಲ ಮಾಹಿತಿಗಳನ್ನು ತಲುಪಿಸ್ತಾರಾ ಅನ್ನೋದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ ಈ ಪ್ರಚಲಿತ ಸುದ್ದಿಗಳಿಗಾಗಿ ಈ ದಿನ ಡಾಟ್ ಕಾಮ್ ಓದಿ ಮತ್ತು ಈ ದಿನ ಡಾಟ್ ಕಾಮ್ನ ಯೂಟ್ಯೂಬಲ್ಲಿ ಸುದ್ದಿಗಳನ್ನು ನೋಡ್ತಾ ಇರಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ